ಆತ್ಮೀಯ ಯುವಕ ಸಂಘದ ಸದಸ್ಯರೇ ಹಾಗೂ ಫೇಸ್‌ಬುಕ್ ಲೈವ್ ನಲ್ಲಿ ನೋಡುತ್ತಿರುವಂತ ಎಲ್ಲ ಯುವ ಮಿತ್ರರೇ ಈಗಾಗಲೇ ತಿಳಿಸಿರುವಂತೆ ಅಸಾಧ್ಯವನ್ನ ಐ ಮೀನ್ ಸಾಧ್ಯ ಮಾಡೋದು ಹೇಗೆ ಹೌ ಟು ಮೇಕ್ ಇಂಪಾಸಿಬಲ್ ಪಾಸಿಬಲ್ ಅನ್ನುವಂತ ಒಂದು ವಿಷಯದ ಕುರಿತು ಇವತ್ತು ಒಂದು ಚಿಂತನೆಯನ್ನು ಮಾಡುವಂತ ಒಂದು ಪ್ರಯತ್ನವನ್ನು ಮಾಡೋಣ ಇವತ್ತಿನ ಯುವ ಸಮೂಹ ಭಾರತ ಯುವರಾಷ್ಟ್ರ ಅಂತ ನಮಗೆಲ್ಲ ಗೊತ್ತು ಯುವಕರ ಒಂದು ದೊಡ್ಡ ನಾನು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತೇಳಿ ಆಲೋಚನೆ ಮಾಡ್ತಿರ್ತಾರೆ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಯು ಪಿ ಎಸ್ ಸಿ ಕ್ಲಿಯರ್ ಮಾಡಬೇಕು ಇಲ್ಲಾಂದರೆ ಒಂದು ಸ್ಟಾರ್ಟಪ್ ಕಂಪ್ನಿಯನ್ನು ಪ್ರಾರಂಭ ಮಾಡಬೇಕು ಒಬ್ಬ ದೊಡ್ಡ ಮಲ್ಟಿ ಮಿಲಿನಿಯರ್ ಆಗಬೇಕು ಅಂತ ಇನ್ನು ಕೆಲವರು ದೇಶಭಕ್ತನಾಗಿ ಸೇವೆಯನ್ನು ಸಲ್ಲಿಸಬೇಕು ಇಲ್ಲ ಇನ್ನು ಕೆಲವರು ಯತಿಗಳು ಸನ್ಯಾಸಿಗಳಾಗಬೇಕು ಅಂತ ಈ ರೀತಿಯಾದಂಥ ಅವ್ರದ್ದೇ ಆದಂಥ ಕನಸುಗಳನ್ನು ಅವ್ರದ್ದೇ ಆದಂಥ ಗುರಿಗಳನ್ನು ಹೊಂದಿರ್ತಾರೆ ಪ್ರತಿಯೊಬ್ಬರನ್ನು ಕೂಡ ಯುವಕರನ್ನು ಕೇಳಿದಾಗ ಅವರಲ್ಲೂ ಕೂಡ ಅನೇಕ ರೀತಿಯ ಗುರಿಗಳನ್ನು ಹೇಳೋದನ್ನು ನಾವು ಕೇಳ್ತೀವಿ ಆದರೆ ಒಂದು 10-15 ವರ್ಷ ಆದಮೇಲೆ ಅವರು ಯಾರ್ಯಾರು ಅವ್ರವ್ರ ಗುರಿಗಳನ್ನು ಏನೇನು ಹೇಳಿದ್ರು 10-15 ವರ್ಷ ಆದಮೇಲೆ ಅದನ್ನು ಕೇಳಿದ್ವಿ ಅಂತಂದರೆ ಶೇಕಡ 80 ಭಾಗದಷ್ಟು ಜನ ಆ ಗುರಿಗಳನ್ನು ಮುಟ್ಟಿರೋದಿಲ್ಲ ನಾವೆಲ್ಲ ಮಾಡಬೇಕು ಅಂತ ಇದ್ವಿ ಸ್ವಾಮೀಜಿ ನಾವೆಲ್ಲ ಪ್ರಯತ್ನವನ್ನು ಕೂಡ ತಕ್ಕ ಮಟ್ಟಿಗೆ ಮಾಡಿದ್ವಿ ಆದರೆ ಅದು ಸಾಧ್ಯ ಆಗಲಿಲ್ಲ ಯಾಕೋ ಅದು ಅಸಾಧ್ಯ ಅನ್ನಿಸ್ಬಿಡ್ತು ಅನ್ನುವಂತಹ ಅನ್ನುವಂತಹ ಆಲೋಚನೆಯನ್ನು ಇಲ್ಲ ಅನ್ನುವಂತಹ ಚಿಂತನೆಯನ್ನು ಅನ್ನುವಂತಹ ಮಾತನ್ನು ತುಂಬ ಜನ ಹೇಳ್ತಾ ಇರುವಂಥದ್ದನ್ನು ನಾನು ನೋಡ್ತಾ ಇರ್ತೀನಿ ಇದು ಕಾರಣ ಏನಪ್ಪ ಅಂತಂದರೆ ಇಚ್ಛಾಶಕ್ತಿಯ ಕೊರತೆ ದ ಲ್ಯಾಕ್ ಆಫ್ ವಿಲ್ ಪವರ್ ಅಂತಲೇ ಹೇಳ್ಬೋದು ಯಾಕಂದರೆ ಜಗತ್ತಿನಲ್ಲಿ ಯಾರ್ಯಾರು ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೋ ಯಾರ್ಯಾರು ಇವತ್ತಿನ ನಿಮ್ಮ ಭಾಷೆಯಲ್ಲಿ ಹೇಳಬೇಕಂದ್ರೆ ಸೆಲೆಬ್ರಿಟಿಗಳು ಆಗಿದ್ದಾರೋ ಯಾರ್ಯಾರು ಜಗತ್ತಿನಲ್ಲಿ ಅತ್ಯಂತ ಪ್ರಸಿದ್ಧ ವ್ಯಕ್ತಿಗಳಾಗಿದ್ದಾರೋ ಶೇಕಡ 99 ಭಾಗದಷ್ಟು ಜನರು ಎಲ್ಲರೂ ಕೂಡ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ದವ್ರೆ ಸವಾಲುಗಳನ್ನು ಅನುಭವಿಸ್ದವ್ರೆ ಫೇಲೂರ್ಸನ್ನು ಅನುಭವಿಸ್ದವ್ರೆ ಅವ್ರಿಗೆಲ್ಲ ಯಾರು ರೆಡ್ ಕಾರ್ಪೆಟನ್ನು ಹಾಕಿಬಿಟ್ಟು ರತ್ನ ಗಂಬಳಿಯನ್ನು ಆಸಿ ಬಂದ್ರಪ್ಪ ನಿಮಗೋಸ್ಕರ ಕಾಯ್ಕೊಂಡಿದ್ದೆ ಯಶಸ್ಸು ಅಂತ ಯಾರಿಗೂ ಬರಲಿಲ್ಲ ಅದಕ್ಕೆ ಒಂದು ಸಂಸ್ಕೃತದಲ್ಲಿ ಒಂದು ಮಾತಿದೆ ಏನು ಪ್ರಾರಭ್ಯತೇನ ಖಲು ವಿಘ್ನ ಭಯೇನ ನೀಚೈಹಿ ಪ್ರಾರಭ್ಯ ಉತ್ತಮ ಜನ ನ ಪರಿತ್ಯಜಂತಿ ಅಂತ ಹೇಳಿ ಅಂದರೆ ಉತ್ತಮ ಜನ ಪ್ರಾರಬ್ಧ ಕರ್ಮ ಏನು ಮಾಡೋದು ಭಗವಂತ ನಿಶ್ಚಯ ಪ್ರಾರಬ್ಧ ಆಗಿತ್ತು ಫೆಟಲಿಸ್ಟಿಕ್ ಥಿಯರಿಯನ್ನು ಹೇಳಿಕೊಂಡು ಯಾವುದೇ ಕೆಲಸವನ್ನು ಬಿಡೋದಿಲ್ಲ ಅವ್ರು ಏನಾದರೂ ಆಗಲಿ 3-6 ಆಗಲಿ ಅವರು ಸಾಧಿಸಿಯೇ ಸಾಧಿಸ್ತಾರೆ ಇನ್ನು ಮಧ್ಯಮ ರೀತಿಯಾದಂತಹ ಜನರು ಯಾವುದಾದ್ರು ಕೆಲಸವನ್ನು ಪ್ರಾರಂಭ ಮಾಡ್ತಾರೆ ಅವರ ಗುರಿಯನ್ನು ಮುಟ್ಟಲಿಕ್ಕೆ ಸಾಕಷ್ಟು ಶ್ರಮವನ್ನು ವಹಿಸ್ತಾರೆ ಶ್ರಮವನ್ನು ಕೂಡ ಪಡ್ತಿರ್ತಾರೆ ಮಧ್ಯದಲ್ಲಿ ಯಾವುದೋ ಒಂದು ಮಧ್ಯದಲ್ಲಿ ಬಿಟ್ಟುಬಿಡ್ತಾರೆ ನಮ್ಮ ಕೈಲಿ ಆಗಲ್ಲ ಅಂತನೋ ಇಲ್ಲಾಂದರೆ ಅವರ ಅಪರಿಶ್ರಮದ ಅಭಾವದಿಂದ ಅವ್ರು ಬಿಟ್ಟುಬಿಡ್ತಾರೆ ಇನ್ನು ಅಧಮ ಜನ ಅಂತನ್ನುವಂಥ ಕಾಮನ್ ಪೀಪಲ್ ಅಂತ ಹೇಳಿದ್ರೆ ಇಲ್ಲಿ ಕಾಮನ್ ಪೀಪಲ್ ಅಂತಂದರೆ ಅಧಮ ಜನ ಅಂಥೇಳಿ ಅಂದರೆ ಲೋ ಮೆಂಟಲ್ ಪವರ್ ಇರುವಂಥ ವ್ಯಕ್ತಿಗಳು ಅಯ್ಯೋ ಅದು ಆಗತ್ತಪ್ಪ ಈಗಾಗತ್ತಪ್ಪ ಹಾಗಂತಪ್ಪ ಈಗಂತಪ್ಪ ನನ್ನ ಜಾತಕ ಸರಿ ಇಲ್ವಂತೆ ನನ್ನ ಕುಂಡಲಿ ಸರಿ ಇಲ್ವಂತೆ ಅದು ಸರಿ ಇಲ್ವಂತೆ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತೇಳಿ ಅವ್ರಿವ್ರ ಮೇಲೆ ಹಾಕ್ತಾ ಇಲ್ಲ ಸನ್ನಿವೇಶಗಳ ಮೇಲೆ ವ್ಯಕ್ತಿಗಳ ಮೇಲೆ ಹಾಕ್ತಾ ಅವರು ಪ್ರಾರಂಭವೇ ಮಾಡುವುದಿಲ್ಲ ಸೊ ಹಾಗಾಗಿ ನಾವು ಅಧಮ ಮಧ್ಯಮದಿಂದ ಉತ್ತಮ ವ್ಯಕ್ತಿಗಳಾದಾಗ ಮಾತ್ರ ನಾವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಅಸಾಧ್ಯವನ್ನು ಸಾಧ್ಯ ಮಾಡಲಿಕ್ಕೆ ಸಾಧ್ಯ ಅದಕ್ಕೆ ಪ್ರಬಲವಾದ ಇಚ್ಛಾಶಕ್ತಿ ಅವಶ್ಯಕ ಇದೆ ಈ ಇಚ್ಛಾಶಕ್ತಿ ಎಲ್ಲಿ ಸಿಗುತ್ತೆ ಇದೇನು ಮಾರ್ಕೆಟಲ್ಲಿ ಸಿಗುತ್ತಾ ಇಲ್ಲ 1 ಕೆಜಿಗೆ ಎಷ್ಟು ರೂಪಾಯಪ್ಪ ಇಲ್ಲಾಂದರೆ ಯಾವುದು ಹಿಮಾಲಯದಲ್ಲಿ ಸಿಗುತ್ತಾ ಸಮುದ್ರದಲ್ಲಿ ಸಿಗುತ್ತಾ ಭಾರತದಲ್ಲಿ ಸಿಗುತ್ತಾ ಇಲ್ಲ ಜರ್ಮನಿಲಿ ಸಿಗುತ್ತಾ ಇಲ್ಲಾಂದರೆ ಅಮೇರಿಕಾದಲ್ಲಿ ಸಿಗುತ್ತಾ ಇಲ್ಲ ಅರಬ್ ಕಂಟ್ರೀಸಲ್ಲಿ ಸಿಗುತ್ತಾ ಪೆಟ್ರೋಲ್ ಸಿಕ್ಕದ ಹಾಗಿದಿಲ್ಲ ಇದು ಅಲ್ಲಿ ಸಿಗುವಂಥದ್ದಲ್ಲ ಇದು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇದೆ ನಮ್ಮಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇದೆ ಅದು ಎಲ್ಲಿದೆ ಅಂದರೆ ನಮ್ಮ ಒಳಗಡೆ ಇದೆ ಆಂತರ್ಯದಲ್ಲೇ ಇದೆ ಇಟ್ ಈಸ್ ಇನ್ ಬಿಟ್ವೀನ್ ಅಸ್ ಇಟ್ ಈಸ್ ಇನ್ಸೈಡ್ ಅಸ್ ವಿ ಹ್ಯಾವ್ ಟು ಮ್ಯಾನಿಫೆಸ್ಟ್ ಓನ್ಲಿ ಅದು ನಮ್ಮ ಒಳಗಡೆ ಇದೆ ನಮ್ಮ ಆಂತರ್ಯದಲ್ಲೇ ಇದೆ ನಾವು ಅದನ್ನು ಅಭಿವ್ಯಕ್ತತೆ ಮಾಡಬೇಕು ಈ ಅಭಿವ್ಯಕ್ತತೆ ಅನ್ನುವಂಥ ಪದವನ್ನು ನಾನು ಉಪಯೋಗಿಸ್ದೆ ಇಲ್ಲಿ ಎಷ್ಟೋ ಜನ ಈ ಅಭಿವ್ಯಕ್ತತೆ ಅನ್ನುವಂಥ ಪದವನ್ನೇ ಸರಿಯಾಗಿ ಅರ್ಥ ಮಾಡಿಕೊಂಡಿರಲ್ಲ ಈ ಅಭಿವ್ಯಕ್ತತೆ ಹೇಗಪ್ಪ ಅರ್ಥ ಮಾಡ್ಕೊಳ್ಳೋದು ಅಂದರೆ ಉದಾಹರಣೆಗೆ ನಾನು ನಿಮ್ಗೊಂದು 5 ಕೆಜಿ ತೂಕ ಇರುವಂಥ ಒಂದು ವಸ್ತುವನ್ನು ಕೊಟ್ಟು ಇಟ್ಕೊಳ್ಳಿ ಅಂತ ಹೇಳ್ತೀನಿ ಯಾವುದೇ ಒಬ್ಬ ಯುವಕ ಯುವತಿ 5 ಕೆಜಿ ಇರುವಂತಹ ಇದನ್ನು ಒಂದು 2-3 ನಿಮಿಷ 5 ನಿಮಿಷ 10 ನಿಮಿಷ ನಿಮ್ಮ ನಿಮ್ಮ ಶಕ್ತಿಯ ಅನುಸಾರ ಇಟ್ಕೊಂಡಿರ್ತೀರ 5-10 ನಿಮಿಷ ಆದಮೇಲೆ ಏನು ಬರುತ್ತೆ ಕೈನೋ ಬರುತ್ತೆ ಪ್ರಾಯಶಃ ಅಯ್ಯೋ ಯಾವಾಗ ಇಡ್ತೀವಪ್ಪ ಇದನ್ನು ಕೆಳಗಡೆ ಅನಿಸ್ತಿರುತ್ತೆ ಯಾವಾಗ ಅವ್ರು ಕೊಟ್ಟು ಇಸ್ಕೊಳ್ತಾರಪ್ಪ ಅನಿಸ್ತಾ ಇರುತ್ತೆ ಅದೇ ಇನ್ನೊಂದು 5-10 ನಿಮಿಷ ಇನ್ನೂ ಹೆಚ್ಚು ಕಡಿಮೆ ಆದರೆ 20-25 ನಿಮಿಷ ಜಾಸ್ತಿ ಆಯಿತು ಅಂದರೆ ಆ ವಸ್ತುನ ಇಟ್ಕೊಂಡು ಪ್ರಾಯಶಃ ನಿಮ್ಮ ಕೈ ನೋವು ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಕೈ ಜೊಮ್ಮಡಿಯೋದು ಅಂತ ಹೇಳ್ತಾರಲ್ಲ ಆ ರೀತಿ ಆಗುತ್ತೆ
ಪ್ರಾರಂಭಿಕ ಅಂತಲೇ. ಅದೇ ನೀವು ಪ್ರತಿ ದಿವಸ 5 ಕೆಜಿ ವಸ್ತುವನ್ನು ಎತ್ಕೊಳ್ಳೋದು ಇಟ್ಕೊಳ್ಳೋದು ಮತ್ತಿಡೋದು ಎತ್ಕೊಳ್ಳೋದು ಒಂದು 10 ನಿಮಿಷ ಇಟ್ಕೊಳ್ಳೋದು ಮತ್ತಿಡೋದು ಹಂಗೆ ಮಾಡ್ತಾ ಹೋದ್ರಿ ಅಂದರೆ ಪ್ರಾಯಶಃ ಒಂದು 15-20 ದಿವಸ ಇಲ್ಲ ಒಂದು ತಿಂಗಳಷ್ಟೊತ್ತಿಗೆ ನೀವು 5 ಕೆಜಿ ಇಟ್ಕೊಂಡು 1 ಗಂಟೆ ನೀವು ಇಟ್ಕೊಂಡ್ರು ಕೂಡ ನಿಮ್ಮ ಕೈ ಜಮ್ಮಿಡಿಯಲ್ಲ, ನಿಮ್ಮ ಕೈ ನೋವು ಬರೋದಿಲ್ಲ, ಆರಾಮಾಗಿ ಇಟ್ಕೊಂಡಿಲ್ಲ, ಲೀಲಾಜಾಲವಾಗಿ ಪೆನ್ನನ್ನು ಪೆನ್ಸಿಲ್ನ ಇಟ್ಕೊಳ್ಳೋ ಇಲ್ಲ ಸಣ್ಣ ಮೊಬೈಲ್ನ ಕೈಯಲ್ಲಿ ಇಟ್ಕೊಂಡಂಗೆ 5-10 ಕೆಜಿ ವಸ್ತುವನ್ನು ಕೂಡ ನೀವು ಇಟ್ಕೊಳ್ಬೋದು. ಮೊದಲೇ ದಿವಸ 5-10 ನಿಮಿಷಕ್ಕೆ ಜಮ್ಮಿಡಿತು ಇಲ್ಲ ಕೈ ನೋವು ಬಂತು ಯಾವಾಗ ಇಡ್ತೀವಪ್ಪ ಅಂತ ಅನ್ನಿಸ್ತಾ ಇತ್ತು, ಅದೇ 1 ತಿಂಗಳಾದಮೇಲೆ ಆ 5-10 ಕೆಜಿ ವಸ್ತುವನ್ನು ಕೈಯಲ್ಲಿ ಇಟ್ಕೊಂಡ್ರು 1 ಗಂಟೆ ಇಟ್ಕೊಂಡ್ರು ಕೂಡ ನಮಗೇನು ಸಮಸ್ಯೆ ಆಗಲಿಲ್ಲ. ಯಾಕಪ್ಪ ಅಂದರೆ ಪ್ರತಿನಿತ್ಯ ಅದನ್ನು ಎತ್ತಿ ಇಟ್ಕೊಂಡು ನಿಮ್ಮ ಶಾರೀರಿಕ ಶಕ್ತಿ ಅಭಿವೃದ್ಧಿ ಆಯಿತು, ಜಾಸ್ತಿ ಆಯಿತು. ಆ ಶಾರೀರಿಕ ಶಕ್ತಿ ಜಾಸ್ತಿ ಆಯಿತು ಅಂದರೆ ಅದು ಎಲ್ಲಿಂದ ಬಂತದು, ಎಲ್ಲಿಂದ ಬಂದು ಸೇರಿಕೊಳ್ತು, ನಿಮ್ಮ ಶರೀರದ ಒಳಗಡೆನೇ ಇತ್ತು. ನೀವು ಅದನ್ನು ಎಕ್ಸಸೈಸ್ ಮಾಡಿದ್ರಿಂದ, ನೀವು ಪರಿಶ್ರಮ ಪಟ್ಟಿದ್ರಿಂದ ಆ ಶಕ್ತಿ ಜಾಸ್ತಿ ಆಯಿತು. ಇದು ಶಾರೀರಿಕ ಮಟ್ಟದಲ್ಲಿ, ಭೌತಿಕ ಮಟ್ಟದಲ್ಲಿ. ಅದೇ ರೀತಿ ನೀವು 1-2 ಕಿಲೋಮೀಟ್ರ್ ಓಡ್ತಿದ್ರಿ ಅಂತ ಅಂದ್ಕೊಳ್ಳಿ. ಒಂದು ದಿವಸ ಪ್ರಾರಂಭಿಕ ಹಂತದಲ್ಲಿ 1-2 ಕಿಲೋಮೀಟ್ರ್ ನೀವೇನಾದರೂ ಓಡಿದ್ರಿ ಅಂತಂದರೆ ಉಸಪ್ಪ ಅಂತೇಳಿ ಕೂತು ಬಿಡ್ತೀರಾ. ಅದು ಬೇಸಿಗೆಗಾಲ, ಇವತ್ತಂತೂ ನೀವು ನಮಗೆ ಪ್ರಾಯಶಃ ಜ್ಯೂಸ್ ಬೇಕು ಅಂತ ಅನಿಸ್ಬಿಡುತ್ತೆ, 1 ಕಿಲೋಮೀಟ್ರ್ ಸುಸ್ತು ಆಗಿಬಿಡುತ್ತೆ. ಇಲ್ಲಾಂದರೆ ನಾನು ತುಂಬ ಜನ ನೋಡ್ತಾ ಇರ್ತೀನಿ, ಚಾಮುಂಡಿ ಬೆಟ್ಟ ಹತ್ತವಾಗಿ ಯುವಕ ಯುವತಿಯರು ಅರ್ಧ ಹತ್ತಷ್ಟೊತ್ತಿಗೆ ಆಗಲೇ ಸುಸ್ತು ಅಂತೇಳಿ ಕುತ್ಕೊಂಡ್ಬಿಡ್ತಾರೆ. ಮಧ್ಯದಲ್ಲಿ ಸ್ಲೈಸ್ ಜ್ಯೂಸ್ ಬೇಕು ಇಲ್ಲ ಇನ್ಯಾವುದೋ ಜ್ಯೂಸ್ ಬೇಕು ಅಂತ ಹೇಳ್ತಿರ್ತಾರೆ. ಅದೇ ಅವ್ರು ಪ್ರತಿನಿತ್ಯನೋ ಇಲ್ಲ ವಾರಕ್ಕೊಂದ್ಸರಿ 2 ಸರಿ ಹತ್ತತಾ ಹೋದರು ಅಂತಂದರೆ 1-2-3 ತಿಂಗಳಲ್ಲಿ ಅವರು ತುಂಬ ಸುಸ್ತಾಗ್ದೇ ಆರಾಮಾಗಿ ಅವ್ರ ಬೆಟ್ಟವನ್ನು ಹತ್ತಲಿಕ್ಕೆ ಅವ್ರಿಗೆ ಸಾಧ್ಯ ಆಗುತ್ತೆ. ಹೇಗಪ್ಪ ಅಂದರೆ ಎಗೇನ್ ಎಕ್ಸಸೈಸ್, ಆ ಶಾರೀರಿಕ ಶಕ್ತಿ ಮತ್ತೆ ಹತ್ತೋದ್ರಿಂದ ಏನಾಗುತ್ತೆ, ಅವ್ರು ಶಾರೀರಿಕವಾಗಿ ಸದೃಢರಾಗ್ತಾರೆ, ಶಾರೀರಿಕವಾಗಿ ಬಲವನ್ನು ಪಡಿತಾರೆ. ಹಾಗಾಗಿ ಅವರು ಸುಲಭವಾಗಿ 1000 ಮೆಟ್ಲಿರುವಂತಹ ಚಾಮುಂಡಿ ಬೆಟ್ಟವನ್ನು ಹತ್ತಿಬಿಡ್ಬೋದು. ಅದೇ ರೀತಿಯೇ ಭಾರತೀಯರೇ, ಯುವ ಭಾರತೀಯರೇ, ನಮ್ಮಲ್ಲಿ ಅಗಾಧವಾದ ಮಾನಸಿಕ ಶಕ್ತಿ ಅಡಗಿದೆ, ಅದನ್ನು ನಾವು ಅಭಿವ್ಯಕ್ತತೆ ಮಾಡಬೇಕು. ವಿ ಹ್ಯಾವ್ ಟು ಮ್ಯಾನಿಫೆಸ್ಟ್ ದಟ್ ಮೆಂಟಲ್ ಪವರ್ ಹೌ ಥ್ರೂ ವಿಲ್ ಪವರ್. ಈಗ ಮಾನಸಿಕ ಶಕ್ತಿಯನ್ನು ಅಭಿವ್ಯಕ್ತತೆ ಮಾಡಬೇಕು ಅಂತ ಹೇಳ್ತೀರಾ ಸ್ವಾಮೀಜಿ, ಸರಿ ಮಾಡೋಣ. ಹಾಗಾದರೆ ಹೇಗೆ? ನಾನು ಪ್ರಾರಂಭಿಕದಲ್ಲಿ ಪ್ರಾಯಶಃ 1/2 ಗಂಟೆ ಕೂತ್ಕೊಂಡು ಓದ್ತಾ ಇರ್ತೀನಿ, 1/2 ಗಂಟೆ ಕೂತ್ಕೊಂಡು ಲೀಲಾಜಾಲವಾಗಿ ಸುಲಭವಾಗಿ ಓದ್ತಾ ಇರ್ತೀನಿ, ಪ್ರಯತ್ನಪಟ್ಟು 1.25 ಗಂಟೆ ಓದ್ತೀನಿ, ಆಮೇಲೆ 1 ಗಂಟೆ ಓದ್ತೀನಿ, ಆಮೇಲೆ 1.5 ಗಂಟೆ ಓದೋಕ್ಕೆ ಸಾಧ್ಯ ಆಗುತ್ತೆ, 2 ಗಂಟೆ ಓದ್ಲಿಕ್ಕೆ ಸಾಧ್ಯ ಆಗುತ್ತೆ. ಸರಿ, ಇದು ನಾನು ಅಭ್ಯಾಸ ಮಾಡಿದ್ರೆ ಸಾಕಲ್ವಾ? ಅದಕ್ಕೆ ಇಚ್ಛಾಶಕ್ತಿಯ ಸಹಾಯಕ ಯಾಕೆ ಬೇಕು? ವೈ ಡು ವಿ ನೀಡ್ ವಿಲ್ ಪವರ್ ಅನ್ನುವಂಥ ಪ್ರಶ್ನೆ ನಿಮಗೆ ಬರ್ಬೋದು. ಯಾಕಪ್ಪ ಅಂದರೆ ಆ ಇಚ್ಛಾಶಕ್ತಿ ಇದ್ದಾಗ ಮಾತ್ರ ನಾವು ಯಾವುದೇ ಸಮಸ್ಯೆ ಬಂದರೂ, ಯಾವುದೇ ರೀತಿಯಾದಂಥ ಅಡಚಣೆಗಳು ಬಂದರೂ, ಯಾವುದೇ ರೀತಿಯಾದಂತಹ ಬೇರೆ ಅಂತಹ ಏನಪ್ಪ ಅಂತಂದರೆ ಐಡಿಯಾಸ್ ಬರ್ತಿದ್ದು ಕೂಡ ನಾವು ನಮ್ಮದನ್ನು ಇಟ್ಕೊಂಡಿದ್ದನ್ನು ಬಿಡದೇ ಇರುವಂತಹ ಮಾನಸಿಕ ಶಕ್ತಿಗೆ ಇಚ್ಛಾಶಕ್ತಿ ಸೇರಿಕೊಂಡಾಗ ಮಾತ್ರ ನಾವು ಮುಂದುವರಲಿಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ಇವತ್ತು ಭಾನುವಾರ ಯುವಕ ಸಂಘ ನಡೀತಾ ಇದೆ, ನೀವೆಲ್ಲ ಲೈವಲ್ಲಿ ನೋಡ್ತಾ ಇದ್ದೀರಿ, ಇಲ್ಲ ಒಂದಷ್ಟು ಜನ ಯುವಕರು ಬಂದು ಯುವಕ ಸಂಘಕ್ಕೆ ಸೇರಿಕೊಂಡಿದ್ದಾರೆ. ಪ್ರಾಯಶಃ ಈಗ ಎಷ್ಟು ಜನ ಬಂದಿದ್ದರೂ ಅಷ್ಟೇ ಜನ ಯುವಕರು ಕೂಡ ಯುವಕ ಸಂಘಕ್ಕೆ ಬರಬೇಕು, ಯುವಕ ಸಂಘದ ತರಗತಿಗೆ ಬರಬೇಕು ಅಂತ ನಿನ್ನೆ ರಾತ್ರಿ ಆಲೋಚನೆ ಮಾಡಿದ್ರು ಅಂತ ಕಾಣುತ್ತೆ, ಬೆಳಗ್ಗೆನೂ ಆಲೋಚನೆ ಮಾಡಿದ್ರು ಅಂತ ಕಾಣುತ್ತೆ. ಆದರೆ ಅವ್ರು ಯಾರೋ ಫ್ರೆಂಡ್ಸ್ ಹೇಳ್ತಾರೆ, ನೋಡೋ ಇವತ್ತು ಒಂದು ಒಳ್ಳೆ ಫಿಲಮ್ ರಿಲೀಸ್ ಆಗಿದೆ, ಬಾ ಹೋಗೋಣ ಅಂತ. ಸೊ ಅದಕ್ಕೆ ಯೋಚನೆ ಮಾಡ್ತಾರೆ, ಸರಿ ಬಿಡು, ಯುವಕ ಸಂಘ ಪ್ರತಿ ವಾರವೂ ಇರುತ್ತೆ, ಈ ವಾರ ಇಲ್ಲಾಂದ್ರೆ ನೆಕ್ಸ್ಟ್ ವಾರಕ್ಕೆ ಹೋಗ್ಬೋದು, ಸೊ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಳ್ಳೆ ಫಿಲಮ್ಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ, ಸೊ ಹೋಗೋಣ ಅಂತ. ನೀವು ಹೋಗಬೇಕು ಅಂತ ಯುವಕ ಸಂಘದ ತರಗತಿಗಳಿಗೆ ಬರಬೇಕು, ಅಲ್ಲಿ ಭಜನೆ ಮಾರ್ಗದರ್ಶಿತ ಧ್ಯಾನ ಮತ್ತು ಒಳ್ಳೆಯ ಆಲೋಚನೆಗಳು ಚಿಂತನೆಗಳಿರುವಂತಹ ಒಂದು ಒಳ್ಳೆ ಕ್ಲಾಸು, ವ್ಯಕ್ತಿತ್ವ ನಿರ್ಮಾಣಕಾರಿ ಆಗುವಂತಹ ತರಗತಿಗಳು ನಮಗಿರುತ್ತೆ, ಹೋಗಬೇಕು ಅಂತ ನಿರ್ಧಾರ ನೀವೇ ಮಾಡಿದ್ರಿ, ಆಲೋಚನೆಯೂ ಮಾಡಿದ್ರಿ, ಆದರೆ ಫ್ರೆಂಡಿನ ಒಂದು ಕಾಲ್ ಬಂದಿದ್ದರಿಂದ ನೀವು ಡೈವರ್ಟ್ ಆಗಿಬಿಟ್ಟು ಯುವಕ ಸಂಘಕ್ಕೆ ಬರೋ ಬದಲು ನೀವು ಫಿಲಮ್ಗೆ ಹೋದ್ರಿ. ಇನ್ನು ಕೆಲವರು ರಾತ್ರಿ ಏನೋ ಒಂದು 11-12 ಗಂಟೆ ಏನೋ ಓದ್ತಾ ಇರ್ತೀರ, ಇನ್ನೇನೋ ಮಾಡ್ತಾ ಇರ್ತೀರ, ಬೆಳಗ್ಗೆ ಏಳಬೇಕು ಯುವಕ ಸಂಘಕ್ಕೆಲ್ಲ ಹೋಗಬೇಕು ಅಂತ ತಯಾರಿ ಮಾಡ್ಕೊಂಡಿರ್ತೀರ, ಬೆಳಗ್ಗೆ 6 ಗಂಟೆಗೋ 7 ಗಂಟೆಗೆ ಏಳಬೇಕು, ಅಯ್ಯೋ ಭಾನುವಾರ ಬಿಡು ಪರವಾಗಿಲ್ಲ, ಒಂದು ಸ್ವಲ್ಪ ಹೊತ್ತು ಮಲಿಕೊಂಬಿಡೋಣ. ಸರಿ, ಯುವಕ ಸಂಘದ ನೆನಪಾಗ್ಬೋದು, ಅವಾಗ ನೆನಪಾದರೆ ಪರವಾಗಿಲ್ಲ ಬಿಡಿ, ಈ ವಾರ ಇಲ್ಲ ಅಂದರೆ ಇನ್ನೊಂದು ವಾರ ಇರುತ್ತಾನೆ ಯುವಕ ಸಂಘ, ಎಲ್ಲಿ ಹೋಗಲ್ಲ, ಪರವಾಗಿಲ್ಲ ಬಿಡು ಅಂತೇಳಿ ಮಲಕೊಂಡು 8-9 ಗಂಟೆಗೋ 10 ಗಂಟೆಗೋ 11 ಗಂಟೆಗೋ ಹೇಳ್ತೀರಾ, ಸರಿ ಇನ್ನೇನು ಮಾಡೋದು ಬಿಡು ಅಂತೇಳಿ ಸುಮ್ಮನೆ ಆಗಿಬಿಡ್ತೀರ. ಈ ರೀತಿ ಯುವಕ ಸಂಘಕ್ಕೆ ಬರಬೇಕು ಅಂತ ಇಚ್ಛೆ ಇದ್ದರೂ ಕೂಡ ಎಷ್ಟೋ ಬಾರಿ ಬರಲಿಕ್ಕೆ ಆಗೋದಿಲ್ಲ. ಯಾಕಪ್ಪ ಅಂದರೆ ಅಲ್ಲಿ ಇಚ್ಛಾಶಕ್ತಿಯ ಕೊರತೆ ಅಭಾವ. ಅದೇ ರೀತಿ ನಾನು UPSC ಎಕ್ಸಾಮಲ್ಲಿ IAS ಕ್ಲಿಯರ್ ಮಾಡ್ಕೋಬೇಕು ಅಂತ ನಾನು ಆಲೋಚನೆ ಮಾಡ್ತೀನಿ, 1-2 ಗಂಟೆಗಳ ಕಾಲ ಓದ್ತಾ ಇರ್ತೀನಿ, 4 ಗಂಟೆಗಳ ಕಾಲ ಓದ್ಬೋದು, 6 ಗಂಟೆ ಕಾಲ ಓದ್ಬೋದು, 8 ಗಂಟೆ ಕಾಲ ಓದ್ಬೋದು, ಅದನ್ನು ನಿಯಮಿತವಾಗಿ ಪ್ರತಿ ದಿವಸ ಓದಲಿಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇರೋದಿಲ್ಲ. ಅದಕ್ಕೆ ಹಲವಾರು ಕಾರಣಗಳನ್ನು ಕೊಡ್ತೀವಿ, ಕೆಲವು ಸಮಯದಲ್ಲಿ ಬಾಹ್ಯ ಕಾರಣಗಳಾದರೆ ಇನ್ನು ಕೆಲವೆಲ್ಲ ಹೆಚ್ಚಿನ ಕಾರಣಗಳೆಲ್ಲ ಆಂತರಿಕ ಕಾರಣಗಳಷ್ಟೇ. ಅಂದರೆ ಏನಪ್ಪ ಅಂದರೆ ಅಲ್ಲಿ ಇಚ್ಛಾಶಕ್ತಿಯ ಕೊರತೆ, ದ ಲ್ಯಾಕ್ ಆಫ್ ವಿಲ್ ಪವರ್.
ಹಾಗಾದರೆ ಇದು ನಮಗೆ ಮಾತ್ರ ಬಂದಿದ್ದು ಬೇರೆಯವ್ರಿಗೆಲ್ಲ ಇಲ್ವಾ? ಇದು ಪ್ರತಿಯೊಬ್ಬರಿಗೂ ಇರುವಂಥ ಸಮಸ್ಯೆ. ನಾನು ಅದಕ್ಕೆ ಯಾವಾಗಲೂ ಈ ಉದಾಹರಣೆಯನ್ನು ಕೊಡ್ತಾ ಇರ್ತೀನಿ, ಯಾಕಪ್ಪ ಅಂದರೆ ನೀವು ಹೆಚ್ಚಿನ ಯುವಕರು ಕ್ರಿಕೆಟನ್ನು ಇಷ್ಟಪಡೋದ್ರಿಂದ ಕ್ರಿಕೆಟಿನ ದಿಗ್ಗಜರ ಎಕ್ಸಾಂಪಲ್ನೇ ಕೊಡ್ತೀನಿ. ಏನಪ್ಪ ಅಂದರೆ ಸಚಿನ್ ತೆಂಡೂಲ್ಕರ್. ಸಚಿನ್ ತೆಂಡೂಲ್ಕರ್ ತನ್ನ 16ನೇ ವಯಸ್ಸಿನಲ್ಲೇ ಅವನು ಕ್ರಿಕೆಟಲ್ಲಿ ಸೆಂಚುರಿ ಹೊಡೆದಿದ್ದ. ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಗೇಮಲ್ಲಿ 16ನೇ ವಯಸ್ಸಿನಲ್ಲಿ ಸಚಿನ್ ತೆಂಡೂಲ್ಕರ್ ಸೆಂಚುರಿ ಬಾರಿಸಿದ್ರು 16ನೇ ವಯಸ್ಸಿನಲ್ಲಿ. ಆದರೆ ಇದೇ ಸಚಿನ್ ತೆಂಡೂಲ್ಕರ್ 8ನೇ ಕ್ಲಾಸ್ನಲ್ಲಿ ಇಂಗ್ಲೀಷ್ನಲ್ಲಿ ಫೇಲ್ ಆಗಿದ್ದರು. 8ನೇ ಕ್ಲಾಸಲ್ಲಿ ಇಂಗ್ಲೀಷ್ ಫೇಲ್ ಆಗಿದ್ರು ಯಾಕಪ್ಪ ಅಂದರೆ, ಓ ಸ್ವಾಮಿಜಿ ನಮ್ಮ ಥರ ಅವರು ಪಾಪ ಸ್ಕೂಲ್ ಬಂಕ್ ಹೊಡೆದಿರ್ಬೋದು ಅಂತ ಅನಿಸ್ಬಿಡುತ್ತೆ ನಮಗೆ. ಅವ್ರು ಸ್ಕೂಲ್ ಬಂಕ್ ಕೊಡಲಿಲ್ಲ, ಬದಲಾಗಿ 8, 10, 12 ಗಂಟೆಗಳ ಕಾಲ ಪ್ರತಿನಿತ್ಯ ಕ್ರಿಕೆಟನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಒಂದು ಇಂಟರ್ವ್ಯೂಲ್ಲಿ ಅವ್ರು ಹೇಳ್ತಾರೆ, ನಾನು ಎಷ್ಟು ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಿದ್ದೆ ಆ ಸಮಯದಲ್ಲಿ ಅಂತಂದರೆ, ಕ್ರಿಕೆಟಿನ ಬ್ಯಾಟನ್ನು ಹಿಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಎಷ್ಟೋ ಬಾರಿ ನನ್ನ ಕೈಯಲ್ಲಿ ಗಂಟು ಬಂದು ಆ ಗಂಟು ಹೊಡೆದು ರಕ್ತ ಬಂದರೂ ಕೂಡ ನಾನು ಕ್ರಿಕೆಟ್ ಬ್ಯಾಟನ್ನು ಹಿಡಿಯೋದು ನಿಲ್ಲಿಸಲಿಲ್ಲ. ಅದರ ಜೊತೆ ಜೊತೆಗೆ ಫ್ರೆಂಡ್ಸ್ ಹಲವಾರು ಸರಿ ಪಾರ್ಟಿಗಳಿಗೆ, ಬರ್ತ್ಡೇ ಪಾರ್ಟಿಗೆ ಕರೆದ್ರು, ನಾನು ಹೋಗಲಿಲ್ಲ. ಮನೆಯಲ್ಲಿ ನೆಂಟರಿಷ್ಟರು ಬಂದಿದ್ದರು, ಅವರೆಲ್ಲ ಹೋಗಬೇಕು ಅಂತಿದ್ರು, ಅವಾಗ ಕರೆದಾಗೂ ನಾನು ಹೋಗಲಿಲ್ಲ. ದಸರಾ ಬಂತು, ದೀಪಾವಳಿ ಬಂತು, ಇವತ್ತು ಚೈತನ್ಯ ಮಹಾಪ್ರಭು ಜಯಂತಿ, ಹೋಲಿ ಬೇರೆ ಇವತ್ತು, ಇಲ್ಲ ಹೋಲಿ ಬಂತು, ಇಲ್ಲ ಯುಗಾದಿ ಹಬ್ಬ ಬಂತು, ಆವಾಗಲೂ ನಾನು ಹೋಗಲಿಲ್ಲ. ಮತ್ತು ಈ ಹಬ್ಬಗಳೆಲ್ಲ ಬಂದಾಗ ಅವರು ಹಬ್ಬ ಆಚರಣೆ ಮಾಡ್ಕೊಂಡು ಹೋಗದೆ ಎಲ್ಲೋ ಹೋಗ್ತಿದ್ರು ಅಂದರೆ, ಅವರು ಕ್ರಿಕೆಟ್ ಫೀಲ್ಡ್ಗೆ ಹೋಗ್ತಾಯಿದ್ರು. ಆ ಸಮಯದಲ್ಲಿ ಅವ್ರು ಯಾವ ಹಬ್ಬ ಹರಿದಿನ ಆಚರಣೆ ಅಂತಲೋ ಮೋಜು ಮಸ್ತು ಮಜಾ ಮಾಡೋದಂತ ಯಾವುದನ್ನು ಹೆಚ್ಚಾಗಿ ಅವ್ರು ಮಾಡಿದೆ, ಬದಲಾಗಿ ಪ್ರತಿನಿತ್ಯ ಅವ್ರು ಕ್ರಿಕೆಟನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ರು, ಕ್ರಿಕೆಟನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಆದ ಕಾರಣ ನಿಯಮಿತವಾಗಿ ಪ್ರತಿನಿತ್ಯ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದರಿಂದ, ಅಭ್ಯಾಸ ಮಾಡ್ತಾ ಇದ್ದಿದ್ದರಿಂದ ಅವರು 16ನೇ ವಯಸ್ಸಿನಲ್ಲೇ ಇಂಟರ್ನ್ಯಾಷನಲ್ ಗೇಮಲ್ಲಿ, ಇಂಟರ್ನ್ಯಾಷನಲ್ ಟೀಮಲ್ಲಿ ಅವರು ಸೆಂಚುರಿಯನ್ನು, ಶತಕವನ್ನು ಬಾರಿಸಲಿಕ್ಕೆ ತಯಾರಾಯಿತು. ಸೊ ಅವ್ರಿಗೂ ಸಾಕಷ್ಟು ಆಸೆ ಆಕಾಂಕ್ಷೆಗಳಿರುತ್ತೆ, ಇದ್ದವು ಕೂಡ. ಅವ್ರಿಗೂ ಸಾಕಷ್ಟು ಡೈವರ್ಷನ್ಸ್ ಬಂದಿತ್ತು, ಅವ್ರಿಗೂ ಸಾಕಷ್ಟು ಡಿಸ್ಟ್ರಾಕ್ಷನ್ಸ್ ಬಂದಿತ್ತು. ನಮಗೆಲ್ಲ ಡಿಸ್ಟ್ರಾಕ್ಷನ್ಸ್ ಇದೆ, ತುಂಬ ಡಿಸ್ಟ್ರಾಕ್ಷನ್ಸ್ ನಾವು ಇವತ್ತು ಯುವಕರು ಯುವತಿಯರು ಹೇಳ್ತಿರ್ತಿರಲ್ಲ, ಅವ್ರಿಗೂ ಕೂಡ ಡಿಸ್ಟ್ರಾಕ್ಷನ್ಸ್ ಬಂದಿತ್ತು. ಆದರೆ ಯಾವುದೂ ಕೂಡ ಅವರನ್ನು ಅವರ ಗುರಿಯಿಂದ ವಿಮುಖರನ್ನಾಗಿ ಮಾಡಲಿಕ್ಕೆ, ಗುರಿಯಿಂದ ಬೇರೆ ದಿಕ್ಕಿನಲ್ಲಿ ಹೋಗಲಿಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆ ಗೊತ್ತೇನು? ಇಚ್ಛಾಶಕ್ತಿ, ಅವರಲ್ಲಿದ್ದಂಥ ಇಚ್ಛಾಶಕ್ತಿಯನ್ನು ಅವರು ಅಭಿವ್ಯಕ್ತತೆ ಮಾಡಿದರು. ಅಂದರೆ ಈ ಹ್ಯಾಡ್ ಮ್ಯಾನಿಫೆಸ್ಟೆಡ್ ದಟ್ ವಿಲ್ ಪವರ್ ಇನ್ ಹಿಮ್. ಸೊ ಅದೇ ರೀತಿಯೇ ಯುವ ಭಾರತೀಯರೇ, ನಾವುಗಳು ಕೂಡ ನಾವು ಯಾವುದೇ ರೀತಿ ಏನನ್ನೇ ಬೇಕಾದ್ರೂ ಮಾಡ್ಕೊಳ್ಳೋಣ. ಇಲ್ಲ ಒಂದು ನಾನು ಬಿಸ್ನೆಸ್ ಪರ್ಸನ್ ಆಗಬೇಕು, ಇಲ್ಲ ಒಬ್ಬ ಪೊಲಿಟಿಷಿಯನ್ ಆಗಬೇಕು, ಇಲ್ಲ ಅಂತಂದರೆ ನಾನು IAS ಆಫೀಸರ್ ಆಗಬೇಕು, IPS ಆಫೀಸರ್ ಆಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ನಾವು ಯಾವುದೇ ಇಲ್ಲ ಸನ್ಯಾಸಿ ಆಗಬೇಕು, ಯಾವುದೇ ಒಂದು ಗುರಿಯನ್ನು ಬೇಕಾದರೂ ನೀವು ಇಟ್ಕೊಳ್ಳಿ. ಆ ಗುರಿಯನ್ನು ಸಾಧಿಸಬೇಕಾದ್ರೆ ಜೀವನದಲ್ಲಿ ಅದಕ್ಕೆ ಏನೇನು ಮಾಡಬೇಕು ನಾವು ಅದನ್ನು ಮಾಡ್ತಾರೆ. ಒಂದು ಸಮಯದಲ್ಲಿ ಸಾಕಷ್ಟು ಅಡಚಣೆಗಳು ಬರುತ್ತೆ, ಸಾಕಷ್ಟು ವಿಘ್ನಗಳು ಬರುತ್ತೆ, ಸಾಕಷ್ಟು ಈ ಥರ ಡೈವರ್ಷನ್ಸ್ ಬರುತ್ತೆ, ಸಾಕಷ್ಟು ಆಮಿಷಗಳು ಬಂದು ನಾವು ಗುರಿಯಿಂದ ವಿಮುಖರಾಗುವಂಥ ಪರಿಸ್ಥಿತಿಗಳು, ಸಂದರ್ಭಗಳು, ಸನ್ನಿವೇಶಗಳು, ವ್ಯಕ್ತಿಗಳೆಲ್ಲ ಬರ್ತಿರ್ತಾರೆ. ಅದೆಲ್ಲವನ್ನು ಬಿಟ್ಟು ನಾವು ಗುರಿಯತ್ತ ಹೋಗ್ತಾ ಇರಬೇಕು. ಯಾವಾಗ ಗೊತ್ತೇನು, ಒಂದು ಮನಸ್ಸಿನ ನಿಗ್ರಹ ಅದಕ್ಕಿಂತ ಹೆಚ್ಚಲು ಈ ಪ್ರಬಲವಾದ ಇಚ್ಛಾಶಕ್ತಿಯನ್ನು ಯಾರ್ಯಾರು ಹೊಂದಿರ್ತಾರೋ ಅವರೆಲ್ಲರೂ ಕೂಡ ಗುರಿಯನ್ನು ಸಾಧಿಸ್ಬಿಡ್ತಾರೆ, ಯಶಸ್ವಿ ವ್ಯಕ್ತಿಗಳಾಗ್ತಾರೆ. ಅಂದರೆ ನಾನು ಹಿಡ್ಕೊಂಡಿದ್ದಿನ 3 ಆರಾಗಲಿ 6 3 ಆಗಲಿ ಬಿಡೋದಿಲ್ಲ, ಮಾಡಿಯೇ ಮಾಡ್ತೇನೆ. ಅರುಣಿಮಾ ಸಿನ್ಹಾ ತನ್ನ ಕಾಲನ್ನು ಕಳ್ಕೊಂಡ್ಲು, ಆ್ಯಂಪ್ಯೂಟಿ ಅಂತ ನಾವು ಕರಿತೀವಿ, ಒಂದು ಕಾಲನ್ನು ಕಳ್ಕೊಂಡ್ಲು. 2 ಕಾಲಿದ್ದವರೇ, ಕೈ ಕಾಲೆಲ್ಲ ಗಟ್ಟಿ ಇದ್ದವರೇ ಮೌಂಟ್ ಎವರೆಸ್ಟ್ನ ಹತ್ತೋದು ಕಷ್ಟ, ಹಾಗಾಗಿ ಮೌಂಟ್ ಎವರೆಸ್ಟ್ ಹತ್ತು ಬಂದರೂ ನಾವು ಇಡೀ ಊರವರು ದೇಶ ಸನ್ಮಾನ ಮಾಡುತ್ತೆ. ಒಂದು ಕಾಲನ್ನು ಕಳ್ಕೊಂಡು ಮಧ್ಯಮ ತರಗತಿಯಿಂದ ಹಿಡಿದು ಅವರಿವ್ರ ಕಾಡಿ ಬೇಡಿ ದುಡ್ಡನ್ನು ಸ್ಪಾನ್ಸರ್ಶಿಪ್ನ ಹುಡುಕೊಂಡು ಒಂದು ಕಾಲನ್ನು ಆರ್ಟಿಫಿಷಿಯಲ್ ಲೆಗ್ನ ಹಾಕ್ಕೊಂಡು ಆ ಯುವತಿ ಮೌಂಟ್ ಎವರೆಸ್ಟನ್ನು ಹತ್ತುಬಿಟ್ಲಲ್ಲ. ಯಾಕೆ ಗೊತ್ತೇನು? ಅವಳಲ್ಲಿ ಪ್ರಬಲವಾದ ಇಚ್ಛಾಶಕ್ತಿ ಇತ್ತು. ಎಷ್ಟೋ ಬಾರಿ ಅವಳು ಹೋಗ್ತಿರೋದು ಸಮಯದಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸ್ತಾಳೆ. ಆ ಶರ್ಪ ಹೇಳ್ತಾನೆ, ಇವಳೆಲ್ಲ ಸತ್ತೋಗ್ತಾಳೆ ಅಂತ ನನಗನ್ಸಿತ್ತು, ಆದರೂ ಕೂಡ ಇವಳು ಆ ತ್ರಿವರ್ಣ ಧ್ವಜವನ್ನು ಹಾರಿಸಿಯೇ ಬಿಟ್ಲು ಅಂತ. ಅಷ್ಟಕ್ಕೆ ನಿಲ್ಲಿಸಲಿಲ್ಲ ಅರುಣಿಮಾ ಸಿನ್ಹಾ ತನ್ನ ಸಾಧನೆಯನ್ನು. ವಿಶ್ವದ ಅತ್ಯಂತ ಎತ್ತರವಾದ ಏನು 7 ಶಿಖರಗಳಿದೆ, ಆ 7 ಶಿಖರಗಳನ್ನು ನಾನು ಹತ್ತಿ ಏರಿ ನಾನು ವಿಶ್ವದಾಖಲೆಯನ್ನು ಮಾಡಬೇಕು, ಗಿನ್ನಿಸ್ ರೆಕಾರ್ಡನ್ನು ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದಾಳೆ. 1 ವರ್ಷದ ಹಿಂದೆ ನಾನು ಕೇಳಿದಂಥ ಮಾತೇನಪ್ಪ ಅಂದರೆ, ಈಗಾಗಲೇ ವಿಶ್ವದ 5 ಶಿಖರಗಳನ್ನು, 5 ಅತ್ಯಂತ ಎತ್ತರದ ಪರ್ವತಗಳನ್ನು ಏರ್ಬಿಟ್ಟಿದ್ದಾಳೆ, ಇನ್ನೆರಡು ಮಾತ್ರ ಬಾಕಿ ಇದೆ ಅಂತ 1 ವರ್ಷದ ಹಿಂದೆ ಕೇಳಿದೆ. ಒಂದು ಕಾಲನ್ನು ಕಳ್ಕೊಂಡಿದ್ರೂ ಕೂಡ ಅವಳಿಗೆ ಹತ್ತಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅಂದರೆ, ಪ್ರಬಲವಾದ ಇಚ್ಛಾಶಕ್ತಿ ಯುವ ಭಾರತೀಯರೇ. ಆ ಇಚ್ಛಾಶಕ್ತಿ ಅರುಣಿಮಾ ಸಿನ್ಹದ ಆಸ್ತಿಯಲ್ಲ, ಆ ಇಚ್ಛಾಶಕ್ತಿ ವಿಶ್ವೇಶ್ವರಯ್ಯವರ ಆಸ್ತಿಯಲ್ಲ, ಆ ಇಚ್ಛಾಶಕ್ತಿ ಸ್ವಾಮಿ ವಿವೇಕಾನಂದರ ಆಸ್ತಿಯಲ್ಲ, ಆ ಇಚ್ಛಾಶಕ್ತಿ ಸಚಿನ್ ತೆಂಡೂಲ್ಕರ್ನ ಆಸ್ತಿಯಲ್ಲ, ಆ ಇಚ್ಛಾಶಕ್ತಿ ನನ್ನಲ್ಲಿ ನಿಮ್ಮಲ್ಲಿ ಎಲ್ಲರಲ್ಲೂ ಇದೆ. ಆದರೆ ಅದನ್ನು ಅಭಿವ್ಯಕ್ತತೆ ಮಾಡಬೇಕು. ಅದಕ್ಕೆ ನಾನು ತಮಾಷೆಗೆ ಹೇಳ್ತಾ ಇರ್ತೀನಿ,
ಏನಪ್ಪ ಅಂದ್ರೆ ಇವತ್ತಿನ ಯಂಗ್ಸ್ಟರ್ಸ್ ನೀವು ಏನು ಆಲೋಚನೆ ಮಾಡ್ತೀರಂದ್ರೆ ಹೆಂಗೆಂಗೋ ಇರೋದೇ ಯಂಗ್ಸ್ಟರ್ಸ್ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ, ಹೆಂಗೆಂಗೋ ಇರೋದೇ ಯಂಗ್ಸ್ಟರ್ಸ್ ಅಲ್ಲ, ಅದು ಬೇಜವಾಬ್ದಾರಿಯ ಜೀವನ. ಅದ್ರ ಬದಲು ಸಮರ್ಪಕವಾದ ಅದು ಸರಿಯಾದ ರೀತಿಯ ಜೀವನವನ್ನು ಮಾಡಿ ನಮ್ಮ ಗುರಿಯನ್ನು ಇಟ್ಟುಕೊಂಡು ಆ ಗುರಿಯತ್ತ ಪ್ರತಿನಿತ್ಯ ಪ್ರತಿ ಕ್ಷಣ ಹೋಗುವಂಥ ಗುರಿ ಹತ್ರ ಹೋಗುವಂಥ ಗುರಿಯನ್ನು ಸಾಧಿಸುವಂಥ ಆಲೋಚನೆಯನ್ನು ಧೀಮಂತ ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೊಳ್ಬೇಕು. ಅದಕ್ಕೆ ಪ್ರಬಲವಾದ ಇಚ್ಛಾಶಕ್ತಿ ನಮಗೆ ಬೇಕೇ ಬೇಕು. ಇಚ್ಛಾಶಕ್ತಿ ಎಲ್ಲರಲ್ಲೂ ಇರ್ತದಿಲ್ಲ ಅಂತಿಲ್ಲ, ಅದು ಪ್ರಬಲವಾದ ಇಚ್ಛಾಶಕ್ತಿ ಆಗಬೇಕು. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಟು ಸಕ್ಸೀಡ್ ಯು ಮಸ್ಟ್ ಹ್ಯಾವ್ ಟ್ರೆಮೆಂಡಸ್ ಪರ್ಸಿವರೆನ್ಸ್ ಆ್ಯಂಡ್ ಟ್ರೆಮೆಂಡಸ್ ವಿಲ್ ಅಂಥೇಳಿ. ಏನಾದರೂ ಆಗಲಿ ಮರಳಿ ಮರಳಿ ಯತ್ನವ ಮಾಡು ಅಂತ ಹೇಳ್ತಾರಲ್ಲ, ನಾನು ನನ್ನ ಜೀವನದಲ್ಲಿ ನನ್ನ ಸಾಧನೆ ಮುಗಿಸುವವರೆಗೂ ನನ್ನ ಗುರಿಯನ್ನು ಮುಟ್ಟುವವರೆಗೂ ಮತ್ತೆ ಮತ್ತೆ ಪುನಃ ಪುನಃ ಮತ್ತೆ ಮತ್ತೆ ಪುನಃ ಪುನಃ ಮಾಡಿಯೇ ಪ್ರಯತ್ನವನ್ನು ಮಾಡಿಯೇ ತೀರ್ತೀನಿ. ಎಲ್ಲಿವರೆಗೂ? ನಾನು ಸಾಧನೆಯನ್ನು ಮಾಡುವವರೆಗೂ, ನನ್ನ ಗುರಿಯನ್ನು ಸೇರುವವರೆಗೂ, ಯಶಸ್ವಿ ವ್ಯಕ್ತಿ ಆಗುವವರೆಗೂ. ಅದಕ್ಕೇನು ಬೇಕು? ಟ್ರೆಮೆಂಡಸ್ ಪರ್ಸಿವರೆನ್ಸ್ ಆ್ಯಂಡ್ ಟ್ರೆಮೆಂಡಸ್ ವಿಲ್ ಪವರ್ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಸ್ವಾಮಿ ವಿವೇಕಾನಂದ ಜೀವನದಲ್ಲೇ ನೋಡಿ, ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಅಮೆರಿಕದ ಸಹೋದರಿ ಮತ್ತು ಸಹೋದರಿ ಅಂತ ಹೇಳಿದಾಗ 5,000-7,000 ಜನ ಎದುರು ನಿಂತ್ಕೊಂಡು 3 ನಿಮಿಷಗಳ ಕಾಲ ಕರ್ತಾಡನ ಮಾಡಿದ್ರು ಅಂತ ನಾವೆಲ್ಲ ಕೇಳ್ತೀವಿ. ಆದರೆ ಅದರ ಹಿಂದೆ ಎಷ್ಟೆಲ್ಲ ಕಷ್ಟವನ್ನು ಪಟ್ಟಿದ್ರು ಸ್ವಾಮೀಜಿ. ಅದರ ಹಿಂದಿನ ದಿವಸವೇ ರೈಲ್ವೆ ವ್ಯಾಗನ್ನಲ್ಲಿ, ಅಂದರೆ ತುಕ್ಕಿಡಿದಂಥ ರೈಲ್ವೆ ಬೋಗಿಯಲ್ಲಿ ಸ್ವಾಮೀಜಿ ಊಟವಿಲ್ಲದೆ ಚಳಿಯಲ್ಲಿ ನಡುಕ್ತಾ ಕಸದ ತೊಟ್ಟಿಯ ಮಧ್ಯದಲ್ಲಿದ್ದಂತಹ ರೈಲ್ವೆ ವ್ಯಾಗನ್ನಲ್ಲಿ ಸ್ವಾಮೀಜಿ ಮಲಗಿದ್ರು. ಕೇರ್ ಆಫ್ ಅಡ್ರೆಸ್ ಸ್ವಾಮಿ ವಿವೇಕಾನಂದಗಿರಲಿಲ್ಲ. ಇನ್ನೂ ಸಾವಿರಾರು ಕಷ್ಟಗಳನ್ನು ಸ್ವಾಮಿ ವಿವೇಕಾನಂದರು ಕಷ್ಟಗಳ ಸರಮಾಲೆಯನ್ನೇ ಅನುಭವಿಸ್ತಾರೆ. ಆದರೂ ಕೂಡ ಅವರು ಅದನ್ನು ಅದೆಲ್ಲವನ್ನೂ ಕೂಡ ಅನುಭವಿಸಿ ಅವರು ಯಶಸ್ವಿ ವ್ಯಕ್ತಿಗಳಾಗ್ತಾರೆ. ಉದಾಹರಣೆಗೆ ಸಮುದ್ರದ ಮಧ್ಯದಲ್ಲಿ ಹೋದರೆ, ಇಲ್ಲ ಸಮುದ್ರದ ದಂಡೆಯಿಂದ 1-5 ಕಿಲೋಮೀಟರ್ ಒಳಗಡೆ ಹೋದರೆ ಸಮುದ್ರದ ಅಲೆಗಳು ಯಾವುದೂ ಇರಲ್ಲ, ಶಾಂತವಾಗಿರುತ್ತೆ ಹೆಚ್ಚು ಕಡಿಮೆ. ಆದರೆ ನೀವು ಸಮುದ್ರದ ದಡದಲ್ಲಿ ನಿಂತ್ಕೊಂಡು ನೋಡಿದೆ ಅಂದರೆ ಭೋರ್ಗರಿಯುವ ಅಲೆಗಳಿರ್ತದೆ. ಆ ಅಲೆಗಳನ್ನು ನೋಡಿದ ತಕ್ಷಣ ನಮಗೆಲ್ಲ ಭಯ ಆಗುತ್ತೆ, ತಲ್ಲಣಿಸ್ಬಿಡುತ್ತೆ. ಸ್ವಲ್ಪ ಅದು ಅಲೆ ಬರ್ತಿದೆ ಜೋರಾಗಿ, ಸ್ವಲ್ಪ ಹೈಟ್ ಇದೆ ಅಂದರೆ ಎಷ್ಟೋ ಜನ ಓಡೋಗ್ಬಿಡ್ತೀವಿ, ಯಾಕಂದರೆ ಅಲೆ ಬಂದು ಹೊಡೆದ್ರೆ ನಾವು ಕೊಚ್ಕೊಂಡು ಹೊರಟೋಗ್ತೀವಿ ಅಂತ. ಆದರೆ ನಾವೇನಾದರೂ ಧೈರ್ಯ ಮಾಡಿ ಆ ಅಲೆಗಳನ್ನು ಬ್ರೇಕ್ ಮಾಡಿ ಅಲೆಗಳನ್ನು ಸೀಳಿ ನಾವು ಒಳಗೆ ಹೋದ್ವಿ ಅಂದರೆ 3-4 ಕಿಲೋಮೀಟರ್ ಒಳಗಡೆ ಹೋದ್ವಿ ಅಂದರೆ ಸಮುದ್ರ ಶಾಂತವಾಗಿರುತ್ತೆ. ಆ ಶಾಂತವಾದ ಸಮುದ್ರವನ್ನು ನಾವು ಅನುಭವಿಸಬಹುದು. ಆ ಶಾಂತವಾದ ಸಮುದ್ರವನ್ನು ನಾವು ಅನುಭವಿಸ್ಬೇಕಂದ್ರೆ ಈ 3-4 ಕಿಲೋಮೀಟರ್ ಏನು ಭೋರ್ಗರಿಯುವ ಅಲೆಗಳಿರ್ತಲ್ಲ, ಅದನ್ನು ಭೇದಿಸ್ಕೊಂಡು ನಾವು ಹೋಗಬೇಕು. ಅದೇ ರೀತಿ ನಾವು ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕಂದ್ರೆ ಸಾಕಷ್ಟು ವಿಘ್ನಗಳು ಬರ್ತಾ ಇರುತ್ತೆ, ಸಾಕಷ್ಟು ಅಡ್ಡಿ ಆತಂಕಗಳು ಬರ್ತಾ ಇರುತ್ತೆ, ಸಾಕಷ್ಟು ಸಮಸ್ಯೆಗಳು ಬರ್ತಾ ಇರುತ್ತೆ, ಸಾಕಷ್ಟು ಆಮಿಷಗಳು ಬರ್ತಾ ಇರುತ್ತೆ. ಅದೆಲ್ಲವನ್ನು ಭೇದಿಸ್ಕೊಂಡು ನಾವು ಒಳಗೆ ಹೋಗ್ಬಿಟ್ವಿ ಅಂತಂದರೆ ಆಮೇಲೆ ಆನಂದವೇ ಆನಂದ, ಶಾಂತಿಯೇ ಶಾಂತಿ, ನೆಮ್ಮದಿ ಸುಖ ಸಮೃದ್ಧಿ ಎಲ್ಲವೂ ಕೂಡ ನಮ್ಗೆ ಸಿಗುತ್ತೆ. ಆದರೆ ಅಲ್ಲಿವರೆಗೂ ನಮಗೆ ಪ್ರಚಂಡವಾದ ತಾಳ್ಮೆ ಮತ್ತು ಪ್ರಬಲವಾದ ಇಚ್ಛಾಶಕ್ತಿ ಬೇಕು. ಆವಾಗ ಏನಾಗುತ್ತೆ ಗೊತ್ತೇನು? ಅಸಾಧ್ಯ ಸಾಧ್ಯ ಆಗುತ್ತೆ, ಇಂಪಾಸಿಬಲ್ ಪಾಸಿಬಲ್ ಆಗುತ್ತೆ. ಇಂಪಾಸಿಬಲ್ ಅನ್ನುವಂಥ ಪದದಲ್ಲೇ ಐ ಆದಮೇಲೆ ಒಂದು ಅಫಾಸ್ಟ್ರಫಿ ಹಾಕ್ಬಿಟ್ರೆ ಏನಾಗುತ್ತೆ ಗೊತ್ತೇನು? ಐ ಆಮ್ ಪಾಸಿಬಲ್ ಅಂತ ಆಗುತ್ತೆ. ಇಂಪಾಸಿಬಲಲ್ಲಿ ಐ ಆಮ್ ಪಾಸಿಬಲ್ ಅಂತ. ಇಲ್ಲಿ ಐ ಆಮ್ ಪಾಸಿಬಲ್ ಅಂದ ಅರ್ಥ ಏನಪ್ಪ ಅಂದರೆ ಅಸಾಧ್ಯ ಸಾಧ್ಯ ಆಗೋದು ಯಾವಾಗ, ಯಾರಿಂದ ಅಂದರೆ ಅದು ನನ್ನಿಂದಲೇ. ಜಗತ್ತಿನಲ್ಲಿ 100,000-1,000 ಸಮಸ್ಯೆಗಳಿರ್ಬೋದು, ಅದಕ್ಕೆ ಪರಿಹಾರ ಒಂದೇ, ಅದು ನಾನೇ. ಸೊ ಜಗತ್ತಿನಲ್ಲಿ ಅಸಾಧ್ಯವನ್ನು ಸಾಧ್ಯ ಮಾಡಬೇಕಾದವ್ರು ಯಾರು? ಅದು ನಾವೇ. ಯಾವಾಗ ನಮ್ಮಲ್ಲಿ ಪ್ರಬಲವಾದ ಇಚ್ಛಾಶಕ್ತಿ ಇದ್ದಾಗ, ಪ್ರಬಲವಾದ ಇಚ್ಛಾಶಕ್ತಿಯ ಇರದೆ ಅದನ್ನು ಅಭಿವ್ಯಕ್ತತೆ ಮಾಡಿದಾಗ, ಮ್ಯಾನಿಫೆಸ್ಟ್ ಮಾಡಿದಾಗ ನಾವು ಯಶಸ್ವಿ ವ್ಯಕ್ತಿಗಳು. ಇದಕ್ಕೆ ಇನ್ನೊಂದೆರಡು ಉದಾಹರಣೆಗಳನ್ನು ಕೊಡ್ತೀನಿ. ಪ್ರಾಯಶಃ ಬ್ರೂಕ್ಲಿನ್ ಬ್ರಿಡ್ಜ್ ಅಂತ ನೀವು ಜನ ಕೇಳಿದ್ದಿರೋ ಇಲ್ಲವೋ ಗೊತ್ತಿಲ್ಲ. ಅದೊಂದು ಆ ಬ್ರೂಕ್ಲಿನ್ ಬ್ರಿಡ್ಜ್ ಹಿಂದೆ ಒಂದು ಸಾಹಸಿ ಕತೆ ಇದೆ, ಸಾಹಸಿ ವ್ಯಕ್ತಿಯ ಕತೆ ಇದೆ, ಅದೊಂದು ಯಶೋಗಾಥೆ. ಬ್ರಿಡ್ಜ್ಗಳನ್ನೆಲ್ಲ ಸಾವಕಾಶ ಬ್ರಿಡ್ಜ್ಗಳನ್ನೆಲ್ಲ ನೋಡ್ತಾ ಇರ್ತೀವಿ. 1883 ಈ ಬ್ರೂಕ್ಲಿನ್ ಬ್ರಿಡ್ಜ್ನ ಈಸ್ಟ್ ರಿವರಲ್ಲಿ ಅಮೆರಿಕದಲ್ಲಿ ಈಸ್ಟ್ ನದಿಯ ಮೇಲೆ ಕಟ್ತಾರೆ. ಇದು ಬ್ರೂಕ್ಲಿನ್ ಮತ್ತು ನ್ಯೂಯಾರ್ಕಲ್ಲಿರುವಂಥ ಒಂದು ನಗರ. ಈ ಎರಡೂ ನಗರಗಳ ಮಧ್ಯದಲ್ಲಿ ಇದಕ್ಕೊಂದು ಜೋಡಣೆ ಆಗುತ್ತೆ. ಇದು 486 ಮೀಟರ್ ಉದ್ದ, ಅಂದರೆ 1,595 ಮೀಟರ್ ಉದ್ದ ಇದೆ ಮತ್ತು 127 ಅಡಿ ಎತ್ತರವಿದೆ. ಮನೆಯವರೆಗೂ ಪ್ರಾಯಶಃ 20ನೇ ಶತಮಾನದವರೆಗೂ ಅತ್ಯಂತ ಎತ್ತರದ ಅತ್ಯಂತ ಉದ್ದವಾದ ಸೇತುವೆ ಅಂಥೇಳಿ ಆ ಹೆಗ್ಗಳಿಕೆಗೆ ಮತ್ತು ಕೀರ್ತಿಗೆ ಇದು ಪಾತ್ರವಾಗಿತ್ತು. ಇದು 1883 ಸಂಪೂರ್ಣವಾಯಿತು. ಜನ ತುಂಬ ಇಷ್ಟಪಟ್ಟರು, ಸಂತೋಷಪಟ್ಟರು. ಆಗಿನ ಸಮಯದಲ್ಲಿ ಅದೊಂದು ಗಿನ್ನಿಸ್ ದಾಖಲೆ ಆಗೋಯಿತು. ಅದರ ಹಿಂದೆ ಸಾಕಷ್ಟು ದೊಡ್ಡ ಕಥೆಯೇ ಇದೆ. ಆ ಕಥೆನ ಕೇಳ್ತಾ ಹೋದರೆ ನಮಗೆ ಮೈ ರೋಮಾಂಚನ ಆಗುತ್ತೆ. ಅದನ್ನು ಜಾನ್ ಅಗಸ್ಟಸ್ ರೋಬ್ಲಿಂಗ್ ಅನ್ನುವಂಥ ಒಬ್ಬ ಪ್ರತಿಷ್ಠಿತ ಒಬ್ಬ ಇಂಜಿನಿಯರ್ ವ್ಯಕ್ತಿ ಇದನ್ನು ಕಟ್ಟಬೇಕು ಅಂತೇಳಿ ಆಲೋಚನೆ ಮಾಡ್ತಾನೆ. ಇವನು ಮೂಲತಃ ಜರ್ಮನ್ ದೇಶದವನು, ಆದರೆ USAಯಲ್ಲಿ ಇವನು ಸೆಟ್ಲ್ ಆಗಿರ್ತಾನೆ. ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಅದ್ಭುತವಾದಂಥ ಹಲವಾರು ಸೇತುವೆಗಳು ಈಗಾಗಲೇ ಅವನು ಕಟ್ಟಿರ್ತಾನೆ. ಅವನ ಹೆಸರು ಕೀರ್ತಿ ಕೂಡ ಸಾಕಷ್ಟು ಹರಡಿರುತ್ತೆ. ಅವನಿಗೆ ಒಳ್ಳೆ ಬುದ್ಧಿವಂತಿಕೆ ಇದೆ ಮತ್ತು ಚಾಕಚಕ್ಯ ಇದೆ, ಸ್ಕಿಲ್ಸ್ ಇದೆ ಅಂಥೇಳಿ ಪ್ರೂವ್ ಆಗಿರುತ್ತೆ. ಸೊ ಆಗಿನ ಸಮಯದಲ್ಲಿ ಈ ನ್ಯೂಯಾರ್ಕು ಮತ್ತು ಬ್ರೂಕ್ಲಿನ್ ಎರಡು
ನಗರದವರು ಸೇರಿಕೊಂಡು ಆಗಿನ ಸಮಯದಲ್ಲೇ ಟೆಂಡರ್ನ ಕರೀತಾರೆ. ಅದು ಆಗಿನ ಕಾಲದಲ್ಲಿ ಪ್ರಾಯಶಃ 5-10 million ದುಡ್ಡನ್ನು $5-10 million ಇದನ್ನು $5 million ಅಂತ ಕಾಣುತ್ತೆ. $5 million ಟೆಂಡರ್ ಇರುತ್ತೆ. ಹಾಗಾಗಿ ಸುಮಾರು ಜನ ವಿಶ್ವದ ವಿಶೇಷವಾಗಿ ಅಮೇರಿಕದ ಅತ್ಯಂತ ಪ್ರತಿಷ್ಠಿತವಾದಂಥ ಇಂಜಿನಿಯರ್ಸು ಮತ್ತು ದೊಡ್ಡ ದೊಡ್ಡ ಫಾರ್ಮ್ಸು ದೊಡ್ಡ ದೊಡ್ಡ ಕಂಪ್ನೀಸ್ ಎಲ್ಲರೂ ಕೂಡ ಟೆಂಡರ್ನ ಹಾಕ್ತಾರೆ. ಡಿಸೈನ್ಸ್ ಎಲ್ಲ ಮಾಡಿರ್ತಾರೆ, ಏನು ಮಾಡ್ಬೋದು, ಹೆಂಗೆ ಕಟ್ಬೋದು ಅಂತೆಲ್ಲ ಹೇಳಿ. ಅದೇ ಥರ ಈ ಜಾನ್ ಅಗಸ್ಟಸ್ ರೋಬ್ಲಿಂಗ್ ಕೂಡ ಅವನ ಐಡಿಯಾನ ಟೆಂಡರಲ್ಲಿ ಹಾಕಿರ್ತಾನೆ. ಅವನ ಐಡಿಯಾನ ಎಲ್ಲರೂ ಕೂಡ ಎಲ್ಲರ ಐಡಿಯಾಸ್ ನೋಡಿದಾಗ ಈ ಜಾನ್ ಅಗಸ್ಟಸ್ ರೋಬ್ಲಿಂಗ್ನ ಐಡಿಯಾ ತುಂಬ ಚೆನ್ನಾಗಿದೆ ಅಂತೇಳಿ ಅಲ್ಲಿನ ಆ ಕಮಿಟಿಗೆ ಅರ್ಥ ಆಗುತ್ತೆ. ಹಾಗಾಗಿ ಜಾನ್ ಅಗಸ್ಟಸ್ ರೋಬ್ಲಿಂಗಿನ ಅವನ ಚಾಕಚಕ್ಯತೆ ನಮ್ಮನ್ನು ಹೆಸರು ಕೀರ್ತಿನ ಕೂಡ ಜನ ಅಲ್ಲಿನ ಜನಕ್ಕೆ ಗೊತ್ತಿರುತ್ತೆ. ಹಾಗಾಗಿ ಇವನನ್ನು ಸೆಲೆಕ್ಟ್ ಮಾಡ್ತಾರೆ. ಇವನಿಗೂ ಸಂತೋಷ ಆಗುತ್ತೆ, ಸರಿ ಕಟ್ಟಬೇಕು ಅಂತ ಅವನ ಎಲ್ಲ ಡಿಸೈನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾನೆ. ಎಕ್ಸ್ಪ್ಲೈನ್ ಮಾಡಿದಾಗ ಕೆಲವರೆಲ್ಲ ಹೊಟ್ಟೆ ಕಿಚ್ಚಿಂದ ಅವನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾರೆ. ಆ ಆರೋಪಗಳನ್ನೆಲ್ಲ ತಡೆದು ನಿವಾರಿಸಿ ಆಯ್ತಪ್ಪ ನೀನು ಮಾಡು ಅಂತ ಹೇಳೋಷ್ಟೊತ್ತಿಗೆ 1-2 years ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಸರಿ, ಅದಕ್ಕೆ ಬೇಕಾದಂಥ ಎಲ್ಲ ಒಂದು ಸರ್ವೆಯನ್ನು ಮಾಡಿ ಕಟ್ಟಲಿಕ್ಕೆ ಇನ್ನೇನು ಪ್ರಾರಂಭ ಮಾಡಬೇಕು, ಅದಕ್ಕೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಬೇಕಾದ್ರೆ ಒಂದು ಸರ್ವೇನ ಮಾಡ್ತಾ ಇರ್ತಾನೆ. ಸರ್ವೇನ್ ಮಾಡ್ತಾ ದೋಣಿಯಲ್ಲಿ ಕೂತ್ಕೊಂಡು ಇವನು ಇನ್ನೊಂದು ಕೆಲವು ಇವನ ಅಸಿಸ್ಟೆಂಟ್ ಇಂಜಿನಿಯರ್ಸು ಕೆಲವು ಕೆಲಸಗಾರರು ಆ ದೋಣಿಯಲ್ಲಿ ಹೋಗ್ತಾ ಇರ್ತಾರೆ. ಹೋಗುವಂಥ ಸಮಯದಲ್ಲಿ ಭಾರವಾದ ಒಂದು ವಸ್ತು ಬಿದ್ದುಬಿಡುತ್ತೆ. ಭಾರವಾದ ವಸ್ತು ಬಿದ್ದು ಇವನ ಹೆಬ್ಬೆರಳು ಕಟ್ಟಾಗುತ್ತೆ. ಮುಂದಿನ ಏನು ಕಾಲಿನ ಹೆಬ್ಬೆರಳು ಕಟ್ಟಾಗಿ ಇನ್ನೂ ನಾಲ್ಕು ಬೆರಳುಗಳು ಅಪ್ಪಚ್ಚಿಯಾಗುತ್ತೆ. ಹಾಗಾಗಿ ಬೇರೆ ದಾರಿಲ್ಲದೆ ಟೆಟಾನಸ್ ಇನ್ಫೆಕ್ಷನ್ಗೆ ಇವನು ಒಳಗಾಗ್ತಾನೆ. ಅವನು 5 ಬೆರಳುಗಳನ್ನು ಕಟ್ ಮಾಡಬೇಕಾಗಿ ಬರುತ್ತೆ. 5 ಬೆರಳುಗಳನ್ನ ಕಟ್ ಮಾಡಿ ಆ್ಯಂಪ್ಯುಟೇಷನ್ ಅಂತ ನಾವು ಹೇಳ್ತೀವಲ್ಲ, ಅದನ್ನು ಕಟ್ ಮಾಡಿದ್ರೂ ಕೂಡ ಟೆಟಾನಸ್ ಇನ್ಫೆಕ್ಷನಿಂದ ಇವನು ಪಾಪ ಸತ್ತು ಹೋಗ್ತಾನೆ. 2 ವರ್ಷಗಳ ಕಾಲ ದೀರ್ಘವಾದ ಪ್ರಯತ್ನವನ್ನು ಮಾಡಿರ್ತಾನೆ. ಕೊನೆಗೆ ಅವನಿಗೆ ಟೆಂಡರ್ ಅವನದಾಗಿರುತ್ತೆ. ಬೇರೆ ಬೇರೆ ಥರದ ಬ್ಲಾಕ್ಸ್ನೆಲ್ಲ ಕ್ಲಿಯರ್ ಮಾಡಿ ಇನ್ನೇನು ಕಟ್ಟಬೇಕು ಅಂತ ಜಾನ್ ಅಗಸ್ಟಸ್ ರೋಬ್ಲಿಂಗ್ ಪ್ರಾರಂಭ ಮಾಡಬೇಕಾದ್ರೆ ಸರ್ವೆ ಮಾಡಿ ಇನ್ನೇನು ಕಟ್ಟಲಿಕ್ಕೆ ಪ್ರಾರಂಭ ಮಾಡುವಂಥ ಸಮಯದಲ್ಲಿ ಈ ಟೆಟಾನಸ್ ಇನ್ಫೆಕ್ಷನಿಂದ, ಇವತ್ತು ನಮ್ಮ ಟಿ ಇಂಜೆಕ್ಷನ್ಸ್ ಎಲ್ಲ ಇದೆ, ಆಗಿನ ಕಾಲದಲ್ಲಿ ಇರಲಿಲ್ಲ ಅಂತ ಕಾಣುತ್ತೆ, ಆಗ ಟೆಟಾನಸ್ ಇನ್ಫೆಕ್ಷನಿಂದ ಸತ್ತು ಹೋಗ್ತಾನೆ. ಆದರೆ ಇವನು ಎಷ್ಟು ಇವನ ಆಸೆ ಎಷ್ಟಿತ್ತು, ಇವನು ಎಂಥ ಕನಸನ್ನು ಕಟ್ಟಿದ್ದ ಈ ಬ್ರೂಕ್ಲಿನ್ ಬ್ರಿಡ್ಜನ್ನು ಕಟ್ಟಬೇಕು ಅಂತೇಳಿ ಅವನಿಗೆ ಗೊತ್ತಿತ್ತು. ಜಾನ್ ಅಗಸ್ಟಸ್ ರೋಬ್ಲಿಂಗ್ಗೆ ಅವನ ಮಗನಾದ ವಾಷಿಂಗ್ಟನ್ ರೋಬ್ಲಿಂಗೂ ಕೂಡ ಆ ಕನಸು ಗೊತ್ತಿತ್ತು. ಅವನು ಕೂಡ ಇಂಜಿನಿಯರು. ಹಾಗಾಗಿ US ಸೆನೆಟ್ಗೆ ಅವನು ಹೇಳ್ತಾನೆ, ನಮ್ಮ ತಂದೆ ತೀರು ಹೋಗಿದ್ದಾರೆ, ಅವರ ಆಸೆಯನ್ನು ಅವರ ಕನಸನ್ನು ನನಸು ಮಾಡಬೇಕು ಅಂತ ನಾನಿದ್ದೇನೆ. ದಯವಿಟ್ಟು ನೀವು ನಮಗೆ ಪರ್ಮಿಷನ್ನ ಕೊಡಬೇಕು. ನಾನು ಅದೇ ರೀತಿ ಸಮರ್ಪಕವಾಗಿ ಈ ಬ್ರೂಕ್ಲಿನ್ ಬ್ರಿಡ್ಜನ್ನು ಕಟ್ಟಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಅಂತೇಳಿ. ಮೊದಲು ಅವರಲ್ಲಿ ಸ್ವಲ್ಪ ಡಿಸ್ಕಷನ್ಸ್ ಆಗುತ್ತೆ. ಕೆಲವು ತಿಂಗಳಲ್ಲೇ ಆಯಿತು ಕಟ್ಟಪ್ಪ ಅಂತ ಹೇಳಿ ಅವನಿಗೆ ಪರ್ಮಿಷನ್ನ ಕೊಡ್ತಾರೆ. ಅವನು ಕೂಡ ತುಂಬ ಸಂತೋಷದಿಂದ ಈ ವಾಷಿಂಗ್ಟನ್ ರೋಬ್ಲಿಂಗು ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾನೆ. 25 ದೊಡ್ಡ ನದಿಯ ಕೆಳಗಡೆ ದೊಡ್ಡ ಏನು ಆಧಾರ ಸ್ತಂಭ ಇಲ್ಲ ಪಿಲ್ಲರ್ಸ್ ಹಾಕಬೇಕಂದ್ರೆ 25 feet ನೀರಿನ ಒಳಗಡೆ ಅವರು ತೋಡಬೇಕಾಗಿರುತ್ತೆ. ಇಲ್ಲ ನೀರಿನ ಅಡಿ, ಇಲ್ಲ ನೀರಿನ ನದಿಯ ಪಕ್ಕದ ದಂಡೆಯಲ್ಲಿ ಒಂದು 25 feet ಆಳವಾಗಿ ತೋಡಬೇಕು. ಆವಾಗ ಈ ರೀತಿಯಾದ ತಂತ್ರಜ್ಞಾನ ಟೆಕ್ನಾಲಜಿಗಳಿರಲಿಲ್ಲ. ಅವ್ರಲ್ಲಿ ಗ್ಯಾಸನ್ನು ಬಿಡ್ತಾ ಇದ್ರು. ಅದರಲ್ಲಿ 10-15 ಒಳಗಡೆ ಹೋಗಿ ತುಂಬ 5 ನಿಮಿಷದಲ್ಲಿ ಬೆವರೆಲ್ಲ ಕಿತ್ಕೊಂಡು ಹೋಗಿರ್ತಿತ್ತು. ಆಲ್ಮೋಸ್ಟ್ ಸ್ನಾನ ಮಾಡ್ದಂಗೆ ಇರ್ತಿತ್ತು. ಆ ರೀತಿಯಾದಂಥ ಶಾಖ ಇರ್ತಿತ್ತು. 50-80 degrees ಫ್ಯಾರನೈಟ್ ಅಂತೆಲ್ಲ ಹೇಳ್ತಾರೆ, ಅಷ್ಟು ತಾಪ ಇರುತ್ತೆ. ಅಷ್ಟೆಲ್ಲ ಕಷ್ಟದ ಮಧ್ಯದಲ್ಲಿ ಅವರು ಮಣ್ಣನ್ನು ತೋಡಬೇಕಾಗಿ ಬಂತು. 25-30 feet ತೋಡಬೇಕು ಅಂತ ಅವ್ರು ಆಲೋಚನೆ ಮಾಡಿರ್ತಾರೆ, ಮಾಡ್ತಾ ಇರ್ತಾರೆ. ಆದರೆ ಆಗಿನ ಕಾಲದಲ್ಲಿ ಕ್ಯಾಸಿನ್ ಡಿಸೀಸ್ ಅಂತ ಆಗಿನ ಕಾಲದಲ್ಲಿ ಹೇಳ್ತಾರೆ, ಆ ಕ್ಯಾಸಿನ್ ಡಿಸೀಸ್ಗೆ ತುತ್ತಾಗ್ತಾರೆ ಹಲವಾರು ಜನ ಕಾರ್ಮಿಕರು. ಹಲವಾರು ಜನ ಕಾರ್ಮಿಕರು ತುತ್ತಾಗ್ತಾರೆ. ಬಟ್ ಆಗಿನ ಕಾಲದಲ್ಲಿ ಆ ಕಾಯಿಲೆ ಏನು ಅಂತ ಗೊತ್ತಿರಲ್ಲ. ಬಿಕಾಸ್ ಆಫ್ ಲಾಟ್ ಆಫ್ ಪ್ರೆಷರ್ ಕ್ರಿಯೇಟ್ ಆಗಿರುತ್ತಲ್ಲ ಆ ಚೇಂಬರಲ್ಲಿ, ಅದರಿಂದ ಅವ್ರಿಗಾಗಿರುತ್ತೆ. ಅದೇ ರೀತಿಯಲ್ಲಿ ಈ ವಾಷಿಂಗ್ಟನ್ ರೋಬ್ಲಿಂಗು ಕೂಡ ಪಾಪ ಅವ್ರ ಜೊತೆ ಎತ್ಕೊಂಡು ಅವನು ಕೂಡ ಗೈಡ್ ಮಾಡ್ತಿರೋದ್ರಿಂದ ಇವನಿಗೂ ಕೂಡ ಆ ಕ್ಯಾಸಿಂಡನ್ ಡಿಸೀಸ್ ಬರುತ್ತೆ. ಹಂಗಾಗಿ ಏನಾಗುತ್ತೆ ಅಂದರೆ ಲಕ್ವಾ ಹೊಡೆದ್ಬಿಡುತ್ತೆ. ಹೀ ಗೆಟ್ಸ್ ಪ್ಯಾರಲೈಸ್ಡ್. ಪ್ಯಾರಲೈಸ್ಡ್ ಆಗಿರೋದ್ರಿಂದ ಅವನು ರೂಮಿನಿಂದ ಕೋಣೆಯಿಂದ ಆಚೆಗೆ ಬರಲಿಕ್ಕಾಗ್ತಿಲ್ಲ. ಅವನಿಗೆ ಮಾತಾಡಲಿಕ್ಕೂ ಸರಿಯಾಗಿ ಆಗ್ತಾಯಿಲ್ಲ. ಈ ರೀತಿಯಾದ ಪರಿಸ್ಥಿತಿ. ತಂದೆ ಜಾನ್ ಅಗಸ್ಟಸ್ ರೋಬ್ಲಿಂಗ್ ಸತ್ತೋದ, ಮಗ ನೋಡಿದ್ರೆ ಇನ್ನೇನು ಅದಕ್ಕೆ ಅಡಿಪಾಯ ಹಾಕಬೇಕು ಅಂತ ಪ್ರಾರಂಭ ಮಾಡಿದ್ದಾನೆ ವಾಷಿಂಗ್ಟನ್ ರೋಬ್ಲಿಂಗು. ಪ್ರಾರಂಭ ಮಾಡಿದಂಥ ಸಮಯದಲ್ಲಿ ಕೆಲವೇ ಕೆಲವು ದಿವಸಗಳಲ್ಲಿ ಕೆಲವೇ ಕೆಲವು ತಿಂಗಳಲ್ಲಿ ಆ ಕ್ಯಾಸನ್ ಡಿಸೀಸ್ ಅನ್ನುವಂಥ ಇದಕ್ಕೆ ತುತ್ತಾಗಿ ಅವನ ಪ್ಯಾರಾಲಿಟಿಕ್ ಸ್ಟ್ರೋಕನ್ನು ಹೊಡೆದುಬಿಟ್ಟು ಅವನು ಸೀಟ್ಗೆ ಇಲ್ಲ ಕೂತಿದ್ದ ಕಡೆಯೇ ಎಲ್ಲ ಮಾಡಬೇಕಾಗಿ ಬಂತು. ಅವನಿಗೆ ತುಂಬ ಬೇಜಾರಾಗುತ್ತೆ. ತುಂಬ ಕೂತ್ಕೊಂಡು ಪ್ರಾಯಶಃ ಅವನು ಎಷ್ಟು ಹತ್ತಿರ್ತಾನೆ ಅಂದರೆ ಅವನ ಬಟ್ಟೆಯೇ ನೆಂದೋಗಿರುತ್ತೆ, ಅಷ್ಟು ಹತ್ತಿರ್ತಾನೆ. ನನ್ನ ತಂದೆಯ ಕನಸನ್ನು ನಾನು ನನಸು ಮಾಡೋಕ್ಕಾಗಲಿಲ್ವಲ್ಲ, ನನ್ನ ತಂದೆಯ ಒಂದೇ ಒಂದು ಕೊನೆಯ ಕನಸನ್ನು ನನಸು ಮಾಡಲಿಕ್ಕೆ ಆಗಲಿಲ್ವಲ್ಲ ಅಂತ ಅವನು ತುಂಬ ಅಳ್ತಾ ಇರ್ತಾನೆ, ಯೋಚನೆ ಮಾಡ್ತಿರ್ತಾನೆ ಏನು ಮಾಡೋದು ಏನು ಮಾಡೋದು ಅಂತ. ಆ ಸಮಯದಲ್ಲಿ ವಾಷಿಂಗ್ಟನ್ ರೋಬ್ಲಿಂಗಿನ ಹೆಂಡತಿಯಾದಂತಹ ಎಮಿಲಿ ರೋಬ್ಲಿಂಗು ಅವನ ಸಹಾಯಕ್ಕೆ ಬರ್ತಾಳೆ. ಮತ್ತು ಇವರಿಬ್ಬರಾದರೆ ವಾಷಿಂಗ್ಟನ್ ರೋಬ್ಲಿಂಗು ಅವ್ರ ತಂದೆ ಇಬ್ಬರು ಇಂಜಿನಿಯರ್ ಆಗಿದ್ದರು, ಸೊ ಹಾಗಾಗಿ ಸರಿ. ಈ ಎಮಿಲಿ ರೋಬ್ಲಿಂಗು ಅವಳೇನು ಇಂಜಿನಿಯರ್ ಮಾಡಿರಲಿಲ್ಲ,
ಆದರೂ ಕೂಡ ಆ ಮಾವನ ಕನಸು ಏನಿತ್ತು ಅಂತ ಗೊತ್ತಿತ್ತು ಅವಳಿಗೆ. ಅದಲ್ಲದೆ ಗಂಡನ ಕನಸು, ಗಂಡನ ಇಚ್ಛೆ, ಆಸೆ ಏನಿತ್ತು ಅಂತ ಗೊತ್ತಿತ್ತು. ಆ ಎಮಿಲಿ ರೋಬ್ಲಿಂಗ್ ಹೇಳ್ತಾಳೆ, ಏನು ಆಲೋಚನೆ ಮಾಡಬೇಡಿ, ನಾನು ನಿಮ್ಗೆ ಸಹಾಯ ಮಾಡ್ತೀನಿ, ನೀವು ನನಗೆ ಗೈಡ್ ಮಾಡಿ, ನಾನು ಆ ಇಂಜಿನಿಯರ್ಸ್ಗೆ ಗೈಡ್ ಮಾಡ್ತೀನಿ, ಹಾಗಾಗಿ ನಾನು ಈ ಬ್ರೂಕ್ಲಿನ್ ಬ್ರಿಡ್ಜನ್ನು ಕಟ್ಟಲಿಕ್ಕೆ ನೆರವು ಆಗ್ತೀನಿ ಅಂತೇಳಿ. 12 ವರ್ಷಗಳ ಕಾಲ ಆ ಬ್ರೂಕ್ಲಿನ್ ಬ್ರಿಡ್ಜೆಯ ನಿರ್ಮಾಣದ ಕಾರ್ಯ ಆಗುತ್ತೆ. ಇವನು ಸೈನ್ ಲ್ಯಾಂಗ್ವೇಜಲ್ಲಿ ಹೇಳ್ತಾ ಹೋಗ್ತಾನೆ. ಈ ಸೈನ್ ಲ್ಯಾಂಗ್ವೇಜನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಹಲವಾರು ತಿಂಗಳುಗಳು ಬೇಕಾಗುತ್ತೆ ಪಾಪ ಎಮಿಲಿಗೆ. ಸಣ್ಣ ಪುಟ್ಟದ ಅರ್ಥ ಆಗುತ್ತೆ ಅವ್ನಿಗೆ, ಸರಿಯಾಗಿ ಮಾತಾಡ್ಲಿಕ್ಕೆ ಆಗ್ತಿರಲ್ಲ, ಪ್ಯಾರಾಲಿಟಿಕ್ ಹೊಡೆದು ಅವನೆಲ್ಲ ಬರೇ ಸೈನ್ ಲ್ಯಾಂಗ್ವೇಜಲ್ಲಿ ಕೈಯಲ್ಲಿ ತೋರಿಸ್ತಾ ಇರ್ತಾನೆ. ಅದನ್ನು ಅರ್ಥ ಮಾಡ್ಕೊಂಡು ಅವಳು ಏನು ಪುಟಗಳಲ್ಲಿ ಹಾಳೆ ಮೇಲೆ ಬರಿತಾ ಹೋಗ್ತಾಳೆ. ಅವನು ನೋಡಿದ್ದನ್ನು ಆಯಿತು ಅಂದಮೇಲೆ ಆ ಹಾಳೆಯನ್ನು ಇಂಜಿನಿಯರ್ಸ್ಗೆ ವರ್ಗಾವಣೆ ಮಾಡ್ತಿರ್ತಾಳೆ. ಇವನು ಕೂತಿರುವಂತಹ ಕಡೆಯಿಂದನೇ ಟೆಲಿಸ್ಕೋಪ್ನ ಒಂದು ಅಳವಡಿಸಿರ್ತಾರೆ. ಈ ವಾಷಿಂಗ್ಟನ್ ರೋಬ್ಲಿಂಗು ಟೆಲಿಸ್ಕೋಪಿನ ಸಹಾಯದಿಂದ ನಿರ್ಮಾಣ ಕಾರ್ಯ ಸರಿಯಾಗ್ತಿದೆಯೋ ಇಲ್ಲವೋ ಅಂಥೇಳಿ ಅವನು ಸರ್ವೆಯನ್ನು ಮಾಡಿಕೊಂಡು ಸರಿಯಾಗಿ ನೋಡಿಕೊಂಡು ಎಮಿಲಿಗೆ ಸೈನ್ ಲ್ಯಾಂಗ್ವೇಜಲ್ಲಿ ಹೇಳ್ತಾ ಇರ್ತಾನೆ. ಸೈನ್ ಲ್ಯಾಂಗ್ವೇಜ್ ಅಂದರೆ ಮೂಕರು ಹೆಂಗೆ ಮಾತಾಡ್ತಾಳೆ ಹೆಚ್ಚು ಕಡಿಮೆ ಆ ಥರ. ಆ ಎಮಿಲಿ ಅವನ ಸೈನ್ ಲ್ಯಾಂಗ್ವೇಜನ್ನು ಅರ್ಥ ಮಾಡ್ಕೊಂಡು ಇಂಜಿನಿಯರ್ಸ್ಗೆ ಹಾಳೆಗಳಲ್ಲಿ ಬರೆದು ಕಳಿಸ್ತಾ ಇರ್ತಾಳೆ. ಅಷ್ಟಲ್ಲದೆ ಇವಳು ಏನೊಬ್ಬ ಇಂಜಿನಿಯರು ಸಿವಿಲ್ ಇಂಜಿನಿಯರ್ ಏನು ಕಲ್ತ್ಕೊಳ್ತಾನೆ, ಆ ರೀತಿ ಯಾವ ರೀತಿ ಕರ್ವೇಚರ್ಸ್ ಇರಬೇಕು, ಬ್ರಿಡ್ಜ್ ಕಟ್ಟಬೇಕಂದ್ರೆ ಯಾವ ರೀತಿ ಮೆಟೀರಿಯಲ್ಸ್ ಉಪಯೋಗಿಸ್ಬೇಕು, ಆ ಒಂದೊಂದು ಮೆಟೀರಿಯಲ್ಲು ಎಷ್ಟೆಷ್ಟು ಶಕ್ತಿಯನ್ನು, ಎಷ್ಟೆಷ್ಟು ತೂಕವನ್ನು ಅದು ಹಿಡ್ಕೊಳ್ಬಲ್ಲದು, ಎಷ್ಟೆಷ್ಟು ತೂಕವನ್ನು ಅದು ಸಹಿಸ್ಕೊಳ್ಬಲ್ಲದು, ಈ ರೀತಿಯಾದಂತಹ ಅಧ್ಯಯನಗಳನ್ನು ಈ ಎಮಿಲಿ ವಾಷಿಂಗ್ಟನ್ ಓದಲಿಕ್ಕೆ ಪ್ರಾರಂಭ ಮಾಡ್ತಾಳೆ, ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಯಾಕೆ ಗೊತ್ತೇನು, ಒಂದೇ ಒಂದು ಆಸೆಯಿಂದ, ಒಂದೇ ಒಂದು ಆಲೋಚನೆಯಿಂದ ತನ್ನ ಗಂಡನ ಕನಸನ್ನು ನನಸು ಮಾಡಬೇಕು ಅಂತ. ಆ ರೀತಿ 12 ವರ್ಷಗಳ ಕಾಲ ತಪಸ್ಸನ್ನು ಎಮಿಲಿ ವಾಷಿಂಗ್ಟನ್ ಮಾಡ್ತಾಳೆ. ಕೊನೆಗೆ 1883 ಈ ಬ್ರೂಕ್ಲಿನ್ ಬ್ರಿಡ್ಜ್ನ ಅನಾವರಣಗೊಳ್ಳುತ್ತೆ. ಆ ಬ್ರೂಕ್ಲಿನ್ ಬ್ರಿಡ್ಜ್ ಅನಾವರಣಗೊಂಡಾಗ ಅಲ್ಲಿನ ಅಲ್ಲಿನ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಅಲ್ಲಿ ಮೇಲ್ಬಿಟ್ಟಿನಲ್ಲಿ ಫೈರಿಂಗ್ ಆಗ್ತದೆ, ಮತ್ತು ದೊಡ್ಡ ವಿಶ್ವದಲ್ಲಿ ಅದೊಂದು ದೊಡ್ಡ ಈವೆಂಟ್, ಇಂಟರ್ನ್ಯಾಷನಲ್ ಈವೆಂಟ್ ಆಗಿರುತ್ತೆ. ಆದರೆ ವಾಷಿಂಗ್ಟನ್ ರೋಬ್ಲಿಂಗು ಪಾಪ ಅಲ್ಲಿಗೆ ಬರಲಿಕ್ಕೆ ಆಗ್ತಿರಲ್ಲ, ಮನೆಯಲ್ಲೇ ಕೂತ್ಕೊಂಡು ಆನಂದವನ್ನು ಅನುಭವಿಸ್ತಾ ಇರ್ತಾನೆ. ಆಲೋಚನೆ ಮಾಡಿ, ಆಗಿನ ಕಾಲದ ವಾಷಿಂಗ್ಟನ್ ರೋಬ್ಲಿಂಗ್ ಅಷ್ಟೆಲ್ಲ ಕಷ್ಟಪಟ್ಟಿದ್ದಾನೆ, 12 ವರ್ಷಗಳ ದೀರ್ಘಕಾಲದ ತಪಸ್ಸು, 12 ವರ್ಷಗಳ ಕಾಲದ ಪ್ರಯತ್ನದಿಂದ ಈ ಬ್ರೂಕ್ಲಿನ್ ಬ್ರಿಡ್ಜನ್ನೇನೋ ಕಟ್ಟಿದ್ದ, ಪಾಪ ಅವನಿಗೆ ಪ್ಯಾರಾಲಿಟಿಕ್ ಹೊಡೆದಿದ್ದ, ಅವ್ನು ಬರಲಿಕ್ಕಾಗಲಿಲ್ಲ. ಬದಲಾಗಿ ಮನೆಯಲ್ಲೇ ಕೂತ್ಕೊಂಡು ಆ ಫೈರ್ ವರ್ಕ್ಸ್ ಏನು ನಡೀತಾ ಇತ್ತಲ್ಲ, ಪಟಾಕಿಗಳ ಶಬ್ದನ ಸದ್ದು, ಆ ಗುಂಡಿನ ಸದ್ದೇನು ಕೇಳಿದ್ರು ಅದನ್ನು ಕೇಳಿಬಿಟ್ಟು ಅವನು ಆನಂದ ಪಡ್ತಾ ಇದ್ದ. ಬ್ರೂಕ್ಲಿನ್ ಬ್ರಿಡ್ಜ್ ಓಪನ್ ಆಗಿದೆ, 106,000 ಜನ ಓಡಾಡ್ತಾ ಇದ್ದಾರೆ, 100,000 ಜನ ಓಡಾಡ್ತಿದ್ದಾರೆ. ನನ್ನ ತಂದೆಯ ಕನಸನ್ನು ನನಸು ಮಾಡಿದ್ನಲ್ಲ ಅನ್ನುವಂಥ ಒಂದು ಹೆಮ್ಮೆ ಆನಂದ ಅವನಿಗುಂಟಾಯಿತು. ಕೊನೆಗೆ ವಿಶ್ವದ ಪ್ರತಿಷ್ಠಿತ ವ್ಯಕ್ತಿಗಳು ಮತ್ತು ಹಲವಾರು ನಾಯಕರು ಕೂಡ ಅವನ ಮನೆಗೆ ಬಂದು ಅವತ್ತು ಸಾಯಂಕಾಲ, ಮಧ್ಯಾಹ್ನವೋ ಸಾಯಂಕಾಲವೋ ಅಲ್ಲೇ ಒಂದು ಪಾರ್ಟಿಯನ್ನು ಅವನ ಗೌರವಾರ್ಥ ಒಂದು ಪಾರ್ಟಿಯನ್ನು ಅರೇಂಜ್ ಮಾಡಿ ಅವನಿಗೆಲ್ಲರೂ ಕೂಡ ಧನ್ಯವಾದವನ್ನು ಅರ್ಪಿಸಿ ಹೋಗ್ತಾರೆ. ಇದೇ 30-35 ಅಡಿ ತೊಡಬೇಕು ಅಂತ ಆಲೋಚನೆ ಮಾಡಿ ಪ್ರಾರಂಭ ಮಾಡಿ, ಹಲವಾರು ಸಮಸ್ಯೆಯಾಗಿ ಕೆಲವು ವ್ಯಕ್ತಿಗಳು, ಕೆಲವು ಕಾರ್ಮಿಕರು ಸತ್ತೋಗ್ತಾರೆ, ಇನ್ನು ಕೆಲವು ಕಾರ್ಮಿಕರಿಗೆ ಬೇರೆ ಬೇರೆ ರೀತಿಯಾದಂಥ ಕಾಯಿಲೆಗಳು ಬರುತ್ತೆ. ಇದರ ಮಧ್ಯದಲ್ಲಿ 30-35 ಅಡಿ ತೊಡೆದ್ರೆ ಸಾಕಾಗಲ್ಲ ಅಂಥೇಳಿ ಕೊನೆಗೆ 70-75 ಅಡಿ ತೊಡಬೇಕಾಗಿ ಬರುತ್ತೆ. ಅದು ಸಾಲದಿಂದ 70-75 ಅಡಿ ತೋಡಿ ನೇಣು ಹಾಕಬೇಕು ಅಂತ ಸಮಯದಲ್ಲಿ ಮೇಲ್ಗಡೆ ಮರದ ಅಲೆಗಳನ್ನೆಲ್ಲ ಹಾಕ್ಬಿಟ್ಟು ಸಿಮೆಂಟನ್ನು ಹಾಕಬೇಕು, ಇಲ್ಲ ಸ್ಟೀಲ್ಗಳ ರಾಡ್ಗಳನ್ನು ಹಾಕಬೇಕು ಅಂತೇಳಿ ಅವ್ರು ಇದನ್ನು ಮಾಡ್ತಿದ್ದಾಗ ಫೈರ್ ಆ್ಯಕ್ಸಿಡೆಂಟ್ ಆಗಿ ಆ ಫೈರ್ ಆ್ಯಕ್ಸಿಡೆಂಟ್ ಮೇಲ್ಗಡೆ ಸೇತುವೆ ಮೇಲೆ ಏನು ಮರದ ಹಲಗೆಗಳನ್ನು ಹಾಕಿ ಕರ್ತಾರ ಪ್ರಾರಂಭ ಮಾಡಿರ್ತಾರೆ, ಅದು ಕೂಡ ಎಷ್ಟೋ ಆ ಫೈರ್ ಆ್ಯಕ್ಸಿಡೆಂಟಿಂದ ಸುಟ್ಟು ಹೋಗಿ ಅದು ಕೂಡ ಬಿದ್ದೋಗಿರುತ್ತೆ. ಈ ರೀತಿ ಹಲವಾರು ಸಮಸ್ಯೆಗಳು 12 ವರ್ಷಗಳಲ್ಲಿ ಈ ವಾಷಿಂಗ್ಟನ್ ಬ್ರೂಕ್ಲಿನ್ಗೆ ಮತ್ತು ವಾಷಿಂಗ್ಟನ್ ರೋಬ್ಲಿಂಗ್ಗೆ ಮತ್ತು ಎಮಿಲಿ ರೋಬ್ಲಿಂಗ್ಗೆ ಬರುತ್ತೆ. ಅವ್ರು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾರೆ. ಅದು ಸಾಲದು ಅಂತ ಇನ್ನೊಂದು 2-3 ವರ್ಷದಲ್ಲಿ ಇನ್ನೇನು ಮುಗಿದೋಗುತ್ತೆ. 1883 ಅನಾವರಣಗೊಂತು ಅಂತ ನಾನು ಹೇಳಿದ್ನಲ್ಲ, ಅದು ಇನ್ನೇನು ಅನಾವರಣಗೊಳ್ಳೋದಕ್ಕಿನ 1-3 ವರ್ಷದ ಇದರಲ್ಲಿ ಅಲ್ಲಿನ ಈ ನಾವಿಕರು ಅಂತ ಏನು ಹೇಳ್ತಾರೆ, ಇಲ್ಲಾಂದರೆ ಟ್ರೇಡ್ ಮಾಡ್ತಾರೆ, ವಾಟರ್ ಟ್ರೇಡನ್ನು ಮಾಡ್ತಿರ್ತಾರೆ ನೀರಿನ ಮೂಲಕ, ಜಹಜಲ್ಲಿ ಯಾರು ಟ್ರೇಡ್ ಮಾಡ್ತಿರ್ತಾರೋ ಅವರು ಒಂದು US ಕೋರ್ಟಲ್ಲಿ ಒಂದು ಮೊಕದ್ದಮೆಯನ್ನು ಹೂಡ್ತಾರೆ. ಇವ್ರು ಕಟ್ತಿರುವಂಥ ಬ್ರಿಡ್ಜು ತುಂಬ ಹೈಟ್ ಕಡಿಮೆ ಇರುತ್ತೆ, ಹಾಗಾಗಿ ನಾವುಗಳು ಜಹಜನ್ನು ದೊಡ್ಡ ದೊಡ್ಡ ಸ್ಟೀಮನ್ನು ಇಟ್ಕೊಂಡು ನಾವು ಹೋಗ್ಲಿಕ್ಕಾಗಲ್ಲ, ಹಾಗಾಗಿ ನಮಗೆ ತುಂಬ ಸುತ್ತಿ ಬೆಳೆಸಿ ಹೋಗಬೇಕಾಗುತ್ತೆ, 100 ಕಿಲೋಮೀಟ್ರು, ಇದಕ್ಕೆ ತುಂಬ ಲಾಸ್ ಆಗುತ್ತೆ, ನಮಗೆ ದುಡ್ಡು ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ, ಅದರಿಂದ ನಾವು ಜನರ ಮೇಲೆ ಹಾಕಬೇಕಾಗತ್ತೆ ಅದರ ಹೊರೆಯನ್ನು, ಹಾಗಾಗಿ ಕಮಾಡಿಟೀಸ್ ಬೆಲೆ ಎಲ್ಲ ಜಾಸ್ತಿ ಆಗುತ್ತೆ, ದಯವಿಟ್ಟು ಈ ಬ್ರೂಕ್ಲಿನ್ ಬ್ರಿಡ್ಜನ್ನು ಕಟ್ಟೋದನ್ನು ನಿಲ್ಲಿಸಬೇಕು ಅಂತ ಆಲೋಚನೆ ಮಾಡಿ ವಾಷಿಂಗ್ಟನ್ ರೋಬ್ಲಿಂಗ್ ಸತ್ತೋಗಿದ್ದ, ಆಮೇಲೆ ಜಾನ್ ರೋಬ್ಲಿಂಗ್ ಸತ್ತೋಗಿದ್ದ, ವಾಷಿಂಗ್ಟನ್ ರೋಬ್ಲಿಂಗ್ ಪ್ಯಾರಾಲಿಸಿಸ್ ಆಗಿದೆ, ಇದ್ರ ಮೇಲೆ ಎಮಿಲಿ ರೋಬ್ಲಿಂಗ್ ಅವರೆಲ್ಲ ಮಾತುಗಳನ್ನು ಕೇಳ್ಕೊಂಡು ಮಾಡಿದ್ದಾರೆ, ಇನ್ನೇನು ಪೂರ್ಣ ಆಗುವಂಥ ಸ್ಥಿತಿ, ಅಬ್ಬಬ್ಬ ಇನ್ನೇನು ಮುಗಿತಪ್ಪ ಅನ್ನುವಂಥ ಸಮಯದಲ್ಲಿ ಒಂದು ಕೋರ್ಟ್ ಮೊಕದ್ದಮೆ, ಅದು ಕೆಲವು ತಿಂಗಳುಗಳೆಲ್ಲ ನಡೀತದೆ. ಕೊನೆಗೆ ಅದಕ್ಕೊಂದು ಕಮಿಟಿ ರೂಪವನ್ನು ಮಾಡ್ತಾರೆ, ಕಮಿ ಅವರೆಲ್ಲ ಹೋಗಿ ಅದನ್ನೆಲ್ಲ ಪರೀಕ್ಷೆಯನ್ನು ಮಾಡಿ ಅಧ್ಯಯನವನ್ನು ಮಾಡ್ತಾರೆ. ಅಧ್ಯಯನ ಮಾಡಿದ್ಮೇಲೆ US ಹೇಳುತ್ತೆ ಏನು ತೊಂದರೆ ಆಗೋದಿಲ್ಲ ಅಂಥೇಳಿ, ಕೊನೆಗೆ ಅದು ಆ ಕೇಸ್ ಡಿಸ್ಮಿಸ್ ಆಗಿ 1883 ಈ ಬ್ರೂಕ್ಲಿನ್ ಬ್ರಿಡ್ಜು
ಓಪನ್ ಆಗುತ್ತೆ, ಅನಾವರಣಗೊಳ್ಳುತ್ತೆ. ಸೊ ಪ್ರಾಯಶಃ ವಾಷಿಂಗ್ಟನ್ ರೋಬ್ಲಿಂಗ್ ಸತ್ತೋದ ಮೇಲೆ ಜಾನ್ ರೋಬ್ಲಿಂಗ್ ಏನಾದರೂ ಅಯ್ಯೋ ನಮ್ಮ ಅಪ್ಪ ಸತ್ತೋದ ಬಿಡು ಇನ್ಯಾರಾದ್ರು ತೆಗೆದುಕೊಳ್ಳಿ ಅಂತ ಆಲೋಚನೆಯನ್ನು ಮಾಡಿದ್ದಿದ್ರೆ ಇವತ್ತು ಬ್ರುಕ್ಲಿನ್ ಬ್ರಿಡ್ಜಿನ ಈತರ ಯಶೋಘಾತಿನವ ಯಾರೂ ಕೇಳ್ತಿರಲಿಲ್ಲ, ಆಲೋಚನೆ ಮಾಡ್ತಿರಲಿಲ್ಲ. ಇಲ್ಲ ಬ್ರುಕ್ಲಿನ್ ಬ್ರಿಡ್ಜ್ ನೆನಪಿಸ್ಕೊಂಡಾಗೆಲ್ಲ ನಮಗೆ ವಾಷಿಂಗ್ಟನ್ ರೋಬ್ಲಿಂಗ್ ಆಗಿರ್ಬೋದು, ಇಲ್ಲ ಜಾನ್ ರೋಬ್ಲಿಂಗ್ ಆಗಲಿ ನಾವು ಅವನ್ನ ನೆನಪಿಸ್ಕೊಳ್ತಾ ಇರಲಿಲ್ಲ. ಇವತ್ತು ಅವರ ಇತಿಹಾಸದ ಪುಟಗಳಲ್ಲಿ ಅವರದೇ ಆದಂತಹ ಛಾಪನ್ನು ಮೂಡಿಸಿದ್ದಾರೆ, ಅವ್ರದೇ ಆದಂಥ ಕೆಲವು ಸಾಲುಗಳನ್ನು ಇತಿಹಾಸದ ಪುಟಗಳಲ್ಲಿ ಬರೆದಿದ್ದಾರೆ. ಯಾಕೆ ಗೊತ್ತೇನು? ಪ್ರಬಲವಾದ ಇಚ್ಛಾಶಕ್ತಿಯಿಂದ ಯುವ ಭಾರತೀಯರೇ, ಆ ಇಚ್ಛಾಶಕ್ತಿ ವಾಷಿಂಗ್ಟನ್ ರೋಬ್ಲಿಂಗ್ ಆಗಲಿ, ಎಮಿಲಿ ರೋಬ್ಲಿಂಗ್ ಆಗಲಿ, ಇಲ್ಲ ಜಾನ್ ರೋಬ್ಲಿಂಗ್ ಆಗಲಿ ಮಾತ್ರ ಇಲ್ಲ, ಅದು ನನಗೆ ನಿಮಗೆ ಎಲ್ಲರಲ್ಲೂ ಇದೆ. ಆದರೆ ದುರದೃಷ್ಟ ಏನಪ್ಪ ಅಂದರೆ, ದುರ್ದೈವ ಏನಪ್ಪ ಅಂದರೆ, ಅಂಥ ಪ್ರಬಲವಾದ ಇಚ್ಛಾಶಕ್ತಿ ನಮ್ಮಲ್ಲಿದೆ ಅಂತ ನಾವು ಯಾವತ್ತೂ ಆಲೋಚನೆ ಮಾಡಲಿಲ್ಲ. ನಮ್ಮಲ್ಲಿದೆಯಲ್ಲ, ಅದನ್ನು ಅಭಿವ್ಯಕ್ತತೆ ಮಾಡೋಣ ಅಂತ ಪ್ರಯತ್ನವೇ ಮಾಡಲಿಲ್ಲ. ಇಲ್ಲ ಪ್ರಯತ್ನ ಮಾಡಿದ್ರು ಕೂಡ ಒಂದು ದಿವಸನೋ, ಎರಡು ದಿವಸನೋ, ಮೂರು ದಿವಸನೋ, ಐದು ದಿವಸನೋ, ಒಂದು ತಿಂಗಳೋ, ಎರಡು ತಿಂಗಳೋ, ಮೂರು ತಿಂಗಳೋ ಮಾಡಿ ನಾವು ಸುಮ್ಮನೆ ಕೂತ್ಬಿಟ್ವಿ, ಆ ಉತ್ಸಪ್ಪ ನಮ್ಮ ಕೈಲಿ ಆಗಲ್ಲ ಅಂತ ಬಿಟ್ಟರೆ, ನಮ್ಮ ಗುರಿಯನ್ನು ಸಾಗುವವರೆಗೂ, ನಮ್ಮ ಗುರಿಯನ್ನು ಸೇರುವವರೆಗೂ, ಯಶಸ್ವಿ ವ್ಯಕ್ತಿಗಳಾಗುವವರೆಗೂ ನಾವು ಅದನ್ನು ಮಾಡಿಯೇ ತೀರ್ತೀವಿ ಅಂತ ಹೇಳಿ, ಈ ಪ್ರಬಲವಾದ ಇಚ್ಛಾಶಕ್ತಿ ನಮ್ಮ ಒಳಗಡೆ ಏನಿದೆ ಅದನ್ನು ನಾವು ಅಭಿವ್ಯಕ್ತತೆ ಮಾಡಲಿಲ್ಲ. ಹಾಗಾಗಿ ಯುವ ಭಾರತೀಯರೇ, ಯಾರಿಗೇನೇನು ಬೇಕಾದರೂ ಸಾಧಿಸಲಿಕ್ಕೆ ಶಕ್ತಿ ಇದೆ, ಅಂಥ ಪ್ರಬಲವಾದ ಇಚ್ಛಾಶಕ್ತಿಯನ್ನು, ಮಾನಸಿಕ ಶಕ್ತಿಯನ್ನು, ಆತ್ಮಶಕ್ತಿಯನ್ನು ಭಗವಂತ ನನ್ನಲ್ಲಿ ನಿಮ್ಮಲ್ಲಿ ಎಲ್ಲರಲ್ಲೂ ಇಟ್ಟಿದ್ದಾನೆ. ಅದನ್ನು ನಾವು ಅಭಿವ್ಯಕ್ತತೆ ಮಾಡಬೇಕು. ಆ ಇಚ್ಛಾಶಕ್ತಿಯನ್ನು ಅಭಿವ್ಯಕ್ತತೆ ಮಾಡಿದಾಗ ಏನಾಗುತ್ತೆ ಗೊತ್ತೇನು? ಅದು ಕ್ರಿಯಾಶಕ್ತಿಯಾಗಿ ರೂಪುಗೊಳ್ಳುತ್ತೆ. ಇಚ್ಛಾಶಕ್ತಿಯನ್ನು ನಾವು ಕಾರ್ಯರೂಪಕ್ಕೆ ತಂದಾಗ ಕ್ರಿಯಾಶಕ್ತಿಯಾಗುತ್ತೆ. ಅದಕ್ಕೆ ನಾವು ಲಲಿತಾ ಸಹಸ್ರನಾಮದಲ್ಲಿ ನೋಡ್ಬೋದು, ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ. ಆ ದೇವಿಯನ್ನು ನಾವು ಪೂಜೆ ಮಾಡುವಂಥ ಸಮಯದಲ್ಲಿ ಅವಳ ಸ್ವರೂಪ ಏನಿದೆ ಅಂದರೆ, ಅವಳು ತ್ರಿಶಕ್ತಿ ಸ್ವರೂಪಿಣಿ, ಜ್ಞಾನಾಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿ ಮತ್ತು ಕ್ರಿಯಾಶಕ್ತಿ ಅಂತ. ಜ್ಞಾನಶಕ್ತಿ ಅಂದರೆ ನಮಗೆಲ್ಲ ಜ್ಞಾನ ಇದೆ, ಏನು ಮಾಡಬೇಕು ಏನು ಮಾಡಬಾರ್ದು, ಯಾಕೆ ಮಾಡಬೇಕು ಯಾಕೆ ಮಾಡಬಾರ್ದು, ಯಾವಾಗ ಮಾಡಬೇಕು ಯಾವಾಗ ಮಾಡಬಾರ್ದು, ಹೆಚ್ಚು ಕಡಿಮೆ ನನಗೆ ನಿಮ್ಗೆ ಎಲ್ಲರಿಗೂ ಗೊತ್ತು. ಪ್ರಾಯಶಃ ಈಗ ನೋಡ್ತಿರುವಂಥ ಪ್ರತಿಯೊಬ್ಬ ಯುವಕನು ಕೂಡ ನಾವು ಹೆಂಗಿರಬೇಕಪ್ಪ, ಏನು ಮಾಡಬೇಕಪ್ಪ, ಏನು ಮಾಡಬಾರ್ದಪ್ಪ, ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಕೇಳಿದ್ರೆ, ನನಗಿನ್ನ ಚೆನ್ನಾಗಿ ನೀವು ಇನ್ನೂ ಪ್ರಾಯಶಃ ಒಂದು ಗಂಟೆ ಎರಡು ಗಂಟೆಗಳ ಕಾಲ ಉಪನ್ಯಾಸ ಕೊಟ್ಟುಬಿಡ್ತೀರಾ, ಒಂದು ಒಳ್ಳೆ ಎಸ್ಎನ್ ಬೇಕಾದ್ರೂ ಬರೆದುಬಿಡ್ತೀರಾ, ಇಲ್ಲ ನಾಳೆ ಒಂದು ಲೆಕ್ಚರ್ ಸೆಷನ್ ಇಟ್ಟರೆ ಅಂದರೆ ಲೈವ್ ಸೆಷನ್ ನೀವುಗಳೇ ಕೂಡ ಮಾತಾಡ್ಬಿಡ್ತೀರಾ. ಸೊ ಪ್ರತಿಯೊಬ್ಬರಿಗೂ ಕೂಡ ನಮ್ಗೆ ಏನು ಮಾಡಬೇಕು ಏನು ಮಾಡಬಾರ್ದು ಜ್ಞಾನ ಇದೆ, ಆದರೆ ಅದನ್ನು ನಾವು ಕಾರ್ಯರೂಪಕ್ಕೆ ತರ್ತಿಲ್ಲ. ಈ ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿಯ ಮಧ್ಯದಲ್ಲಿ ಒಂದು ದೊಡ್ಡ ಬಿರುಕು ಬಿಟ್ಟುಬಿಟ್ಟಿದೆ, ಒಂದು ದೊಡ್ಡ ಬ್ಲ್ಯಾಂಕ್ ಇದೆ, ಒಂದು ದೊಡ್ಡ ಗ್ಯಾಪ್ ಇದೆ. ಏನಪ್ಪ ಆ ಗ್ಯಾಪ್ ಅಂದರೆ, ಈ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಆಗಬೇಕು ಅಂದರೆ ನಮ್ಮೆಲ್ಲ ಆಲೋಚನೆಗಳು ಅದನ್ನು ಕಾರ್ಯರೂಪಕ್ಕೆ, ಕಾರ್ಯಶಕ್ತಿಯಾಗಿ ಕಾರ್ಯರೂಪಕ್ಕೆ ತರಬೇಕಂದ್ರೆ ಇಚ್ಛಾಶಕ್ತಿ ಬೇಕು. ಇಚ್ಛಾಶಕ್ತಿ ನಮ್ಮಲ್ಲಿದೆ, ಆ ಇಚ್ಛಾಶಕ್ತಿನ ಅಭಿವ್ಯಕ್ತತೆ ಮಾಡಬೇಕು. ವಿ ಹ್ಯಾವ್ ಟು ಮ್ಯಾನಿಫೆಸ್ಟ್ ದಟ್ ವಿಲ್ ಪವರ್, ಏನಾದರೂ ಆಗಲಿ ನಾನು ಮಾಡಿಯೇ ತೀರ್ತೀನಿ ಅಂತ. ಅದಕ್ಕೆ APJ ಅಬ್ದುಲ್ ಕಲಾಂ ಪ್ರತಿಯೊಬ್ಬ ವಿದ್ಯಾರ್ಥಿ, ವಿದ್ಯಾರ್ಥಿನಿ, ಯುವ ಸಮೂಹದವ್ರಿಗೆ ಹೇಳ್ತಿರ್ತಾರೆ. ಏನು ಅಂದರೆ, ಮೂರು, ಅವ್ರದ್ದು ಇನ್ನೂ ಸ್ವಲ್ಪ ದೊಡ್ಡದಿದ್ದೇನೆ, ಅದನ್ನು ಶಾರ್ಟ್ ಮಾಡಿದ್ದೀನಿ. ಮೂರು ವಾಕ್ಯಗಳನ್ನು ಪ್ರತಿನಿತ್ಯ ಎದ್ದಿದ ತಕ್ಷಣವೇ ನಮ್ಮ ಯುವಕರು ಈ ರೀತಿಯಂಥ ಆಲೋಚನೆಯನ್ನು ಮಾಡಬೇಕು, ಈ ಮೂರು ವಾಕ್ಯಗಳನ್ನು ಹೇಳ್ಕೊಳ್ತಿರ್ಬೇಕು ಅಂತ. ಏನು? ಐ ಕ್ಯಾನ್ ಡೂ ಇಟ್, ಐ ವಿಲ್ ಡೂ ಇಟ್, ಐ ಹ್ಯಾವ್ ಡನ್ ಇಟ್ ಅಂತ ಪ್ರತಿ ಈ ಮೂರು ವಾಕ್ಯನ ಪ್ರತಿಯೊಬ್ಬ ಯುವಕ ಯುವತಿಯರು ಕೂಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನೆನಪಿಸ್ಕೊಳ್ಬೇಕು, ಹೇಳ್ಕೊಳ್ತಾ ಇರಬೇಕು ಪ್ರತಿನಿತ್ಯ ಎದ್ದಿದ ತಕ್ಷಣ ಅಂತ. ಏನು? ಐ ಕ್ಯಾನ್ ಡೂ ಇಟ್, ನಾನು ಮಾಡಬಲ್ಲೆ, ಏನು ಕೆಲಸ ಬೇಕಾದ್ರೂ ಮಾಡಬಲ್ಲೆ ಅಂದರೆ ಆತ್ಮವಿಶ್ವಾಸ, ನನ್ನ ಮೇಲೆ ನನಗೆ ವಿಶ್ವಾಸ, ಬೇರೆಯವ್ರ ಮೇಲಲ್ಲ, ಪಕ್ಕದ ಮನೆಯವ್ರ ಮೇಲಲ್ಲ, ನಮ್ಮ ಫ್ರೆಂಡ್ಸ್ ಮೇಲಲ್ಲ, ನಮ್ಮ ಮೇಲೆ ಆ ಆತ್ಮವಿಶ್ವಾಸ. ಐ ಕ್ಯಾನ್ ಡೂ ಇಟ್ ಮತ್ತು ಐ ವಿಲ್ ಡೂ ಇಟ್, ನನ್ನಲ್ಲಿ ಶಕ್ತಿ ಏನೋ ಇದೆ ಆದರೆ ಮಾಡಬೇಕು ಅನ್ನುವಂಥ ಉತ್ಕಟವಾದ ಹಂಬಲ ಬೇಕು. ಎಸ್ ಐ ವಿಲ್ ಡೂ ಇಟ್, ಯಾಕಾಗಲ್ಲ, ಮಾಡಿಯೇ ಮಾಡ್ತೀನಿ, ನಾನು UPSC ಎಕ್ಸಾಮ್ ಕ್ಲಿಯರ್ ಮಾಡೇ ಮಾಡ್ತೀನಿ, ಐ ವಿಲ್ ಸ್ಕೋರ್ ಗುಡ್ ಮಾರ್ಕ್ಸ್ ಆ್ಯಂಡ್ ಐ ವಿಲ್ ಗೆಟ್ ಗೋಲ್ಡ್ ಮೆಡಲ್ ಇನ್ ಮೈ PGRUG. ಸೊ ಐ ವಿಲ್ ಡೂ ಇಟ್, ಎಸ್ ನಾನು ನಿರ್ಧಾರ ಮಾಡಿದ್ದೀನಿ, ನನ್ನಲ್ಲಿ ಆ ಶಕ್ತಿ ಇದೆ, ಮಾಡಿಯೇ ಮಾಡ್ತೀನಿ ಅನ್ನುವಂಥ ಒಂದು ನಿರ್ಧಾರ ಮಾಡಬೇಕು, ನನ್ನ ಗುರಿಯನ್ನು ನಾನು ಸಾಧಿಸ್ತೀನಿ ಅಂತ ನಿರ್ಧಾರ ಮಾಡಬೇಕು. ಥರ್ಡ್, ಐ ಹ್ಯಾವ್ ಡನ್ ಇಟ್, ಬರೀ ಆಲೋಚನೆ ಮಾಡಿದ್ರೆ ಸಾಲದು, ನನ್ನಲ್ಲಿ ಶಕ್ತಿ ಇದೆ ಅಂತ, ಸರಿಯಪ್ಪ ನಾನು ನಿರ್ಧಾರ ಮಾಡ್ತೀನಿ, ಆಯಿತು ಮಾಡೋಣ ಅಂಥೇಳಿ ನಿರ್ಧಾರವನ್ನೂ ಮಾಡಿದೆ, ಆದರೆ ಬರೀ ಇಷ್ಟೇ ಸಾಲದು, ಅದನ್ನು ನಾನು ಮಾಡಿ ತಿರಬೇಕು. ಐ ಹ್ಯಾವ್ ಡನ್ ಇಟ್, ಹೌದು ನಾನು ಅಂದ್ಕೊಂಡಿದ್ದನ್ನು ಮಾಡಿಯೇ ಮಾಡಿದೆ. ಅದಕ್ಕೆ ಪ್ರಯತ್ನವೇ ಪರಮೇಶ್ವರ ಅಂತ ನಾವೆಲ್ಲ ಹೇಳಿದೆ, ಅಂದರೆ ನಾನು ಅಂದ್ಕೊಂಡಿದ್ದನ್ನು ಮಾಡಿಯೇ ಮಾಡಿದೆ, ನನ್ನ ಗುರಿಯನ್ನು ಸಾಧಿಸಿದೆ, ನಾನು ಅಂದ್ಕೊಂಡಿದ್ದನ್ನು ನನ್ನ ಜೀವನದಲ್ಲಿ ಸಾಧಿಸಿ ಯಶಸ್ವಿ ವ್ಯಕ್ತಿಯಾದೆ. ಐ ಹ್ಯಾವ್ ಡನ್ ಇಟ್ ಅಂತ ಈ ಮೂರು ಮಂತ್ರಗಳನ್ನು APJ ಅಬ್ದುಲ್ ಕಲಾಂ ವಾಕ್ಯದಲ್ಲಿ ನಾನು ಸಂಗ್ರಹ ಮಾಡಿಟ್ಟಿದ್ದೇನೆ. ಈ ಮೂರು ವಾಕ್ಯಗಳನ್ನು ಮತ್ತೆ ನಾವು ಆಲೋಚನೆಯನ್ನು ಮಾಡೋಣ. ಅದಮ್ಯವಾದ ಶಕ್ತಿ, ಉತ್ಸಾಹ ನಮ್ಮಲ್ಲಿದೆ, ಅದನ್ನು ನಾವು ಆಲೋಚನೆ ಮಾಡಿ ನಮ್ಮಲ್ಲಿ ನಮಗೆ ವಿಶ್ವಾಸವನ್ನು, ಆತ್ಮವಿಶ್ವಾಸವನ್ನು, ಶ್ರದ್ಧೆಯನ್ನು, ಆತ್ಮಶ್ರದ್ಧೆಯನ್ನು ಉಳ್ಳವರಂತಾಗಿ ಆ ಪ್ರಬಲವಾದ ಇಚ್ಛಾಶಕ್ತಿಯನ್ನು ಮ್ಯಾನಿಫೆಸ್ಟ್ ಮಾಡೋದು. ಮ್ಯಾನಿಫೆಸ್ಟ್ ಹೆಂಗೆ ಮಾಡೋದು? ವಿ ಹ್ಯಾವ್ ಟು ಎಕ್ಸಸೈಸ್. ಹೆಂಗೆ ಎಕ್ಸಸೈಸ್? ಆಗಲೇ ಹೇಳಿದಲ್ಲ, ಶಾರೀರಿಕ ಶಕ್ತಿಯನ್ನು ಹೆಂಗೆ ನಾವು ಎಕ್ಸಸೈಸ್ ಮಾಡ್ತೀವೋ, ನಾವು ಹೆಚ್ಚೆಚ್ಚು ಓಡ್ತಾ ಓಡ್ತಾ ಓಡುವಂಥ ಶಕ್ತಿಯನ್ನು ಬೆಳೆಸ್ಕೊಳ್ತೀವಿ. ತೂಕದ
ವಸ್ತುಗಳನ್ನು ಎತ್ತಿ ಎತ್ತಿ ಪ್ರತಿನಿತ್ಯ ಅದರ ಶಕ್ತಿಯನ್ನು ನಮ್ಮ ಶಾರೀರಿಕ ಶಕ್ತಿಯನ್ನು ನಾವು ಜಾಸ್ತಿ ಮಾಡ್ಕೊಂಡಂಗೆ ನಾನು ಯಾವುದಾದ್ರೂ ಒಂದು ಆಸೆ ಪ್ರಲೋಭನೆ ಬಂದರೆ ನಾ ಆಸೆಗೆ ತುತ್ತಾಗೋದಿಲ್ಲ ಅಂತೇಳಿ ನಮ್ಮ ಮನಸ್ಸು ನಿಗ್ರಹ ಮಾಡೋದ್ರ ಮೂಲಕ ಇಚ್ಛಾಶಕ್ತಿಯನ್ನು ಅಭಿವ್ಯಕ್ತತೆ ಮಾಡಬಹುದು ಇಲ್ಲಾಂದ್ರೆ ನನ್ನ ಉದಾಹರಣೆಗೆ ನಾವು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆಗಿದ್ರೆ ನಾವು ಯಾರಾದರೂ ಓದ್ತಾ ಇರೋರಾಗಿದ್ದರೆ ಒಂದು ಗಂಟೆ ಮಾಡೋದನ್ನು ಎರಡು ಗಂಟೆ ಮೂರು ಗಂಟೆಗಳ ಕಾಲ ಅಧ್ಯಯನ ಮಾಡ್ತೀನಿ ಆರು ಗಂಟೆಗಳ ಕಾಲ ಅಧ್ಯಯನ ಮಾಡ್ತೀನಿ ಅಂತ ಆಲೋಚನೆ ಮಾಡಿ ಹಂತ ಹಂತವಾಗಿ ನಿಯಮಿತವಾಗಿ ನಾನು ಅದನ್ನು ನನ್ನ ಕ್ವಾಲಿಟೇಟಿವ್ ಸ್ಟಡಿ ಟೈಮ್ ನಾನು ಜಾಸ್ತಿ ಮಾಡ್ತಾ ಹೋದಾಗ ನನ್ನ ಪ್ರಬಲವಾದ ಇಚ್ಛಾಶಕ್ತಿ ಮ್ಯಾನಿಫೆಸ್ಟ್ ಆಗುತ್ತೆ ಇನ್ನು ನಮ್ಮ ಜೀವನದಲ್ಲಿ ಏನೇನೇ ಮಾಡಬೇಕು ಅಂತ ಹೇಳಿ ಮಾಡ್ಕೊಂಡು ಹೋಗ್ತಾ ಒಂದು ಸಮಯದಲ್ಲಿ ಯಾವುದೇ ರೀತಿಯ ಪ್ರಲೋಭನೆಗಳು ಅಡ್ಡಿ ಆತಂಕಗಳು ವಿರುದ್ಧವಾದ ಸನ್ನಿವೇಶಗಳು ಬಂದರೆ ಅದೆಲ್ಲವನ್ನು ಮೆಟ್ಟಿ ನಿಂತ್ಕೊಳ್ತೀನಿ ಅಂತೇಳಿ ದೃಢವಾದ ಸಂಕಲ್ಪವನ್ನು ಮಾಡಿ ಮೆಟ್ಟಿ ನಿಂತ್ಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡಿದಾಗ ಆವಾಗ ನಾವು ಇಚ್ಛಾಶಕ್ತಿಯ ಅಭಿವ್ಯಕ್ತತೆಯನ್ನು ಮ್ಯಾನಿಫೆಸ್ಟೇಷನ್ ಆಫ್ ವಿಲ್ ಪವರ್ನ ನಾವು ಮಾಡಿದ್ದೀವಿ ಅಂತ ನಾವು ಅಂದ್ಕೊಳ್ಬೋದು ಉದಾಹರಣೆಗೆ ನಾನು ಹೇಳಿದೆ ಯುವಕ ಸಂಘ ಕ್ಲಾಸಿಗೆ ಬರಬೇಕು ಅಂತ ಆಲೋಚನೆ ಮಾಡಿರ್ತೀವಿ ಬರಬೇಕು ಅಂತ ಇನ್ನೇನು ಹೊರಡಬೇಕಾದ್ರೆ ಒಂದು ಫೋನ್ ಕಾಲ್ ಒಂದು ಮೆಸೇಜ್ ಬಂದ ತಕ್ಷಣ ನಾವು ಡೈವರ್ಟ್ ಆಗಿಬಿಡ್ತೀವಿ ಆ ರೀತಿ ನಮ್ಮ ಜೀವನದಲ್ಲಿ ಡೈವರ್ಟ್ ಆಗಬಾರ್ದು ನಮ್ಮ ಗುರಿಯಿಂದ ನಮ್ಮ ಪಥದಿಂದ ನಮ್ಮ ದಾರಿಯಿಂದ ನಾವು ಡೈವರ್ಟ್ ಆಗದೆ ನಮ್ಮ ಗುರಿಯನ್ನು ಸೇರಬೇಕು ಆ ಸೇರಬೇಕು ಅಂತ ಹೋಗುವಂಥ ಸಂದ ಎಲ್ಲ ಪ್ರಲೋಭನೆಗಳು ಅಡ್ಡಿ ಆತಂಕಗಳನ್ನು ವಿರುದ್ಧವಾದ ಸನ್ನಿವೇಶಗಳನ್ನು ಅಡ್ವರ್ಸ್ ಸರ್ಕಮ್ಸ್ಟೆನ್ಸಸ್ ಬಂದರೂ ಕೂಡ ಅದನ್ನು ಮೆಟ್ಟಿ ನಿಂತ್ಕೊಂಡು ಮುಂದಕ್ಕೆ ಹೋದಾಗ ನಾವು ನಮ್ಮ ಪ್ರಬಲವಾದ ಇಚ್ಛಾಶಕ್ತಿಯನ್ನು ಅಭಿವ್ಯಕ್ತತೆ ಮಾಡಿದ್ದೀವಿ ವಿ ಹ್ಯಾವ್ ಮ್ಯಾನಿಫೆಸ್ಟೆಡ್ ಅವರ್ ಇನ್ಫಿನಿಟ್ ವಿಲ್ ಪವರ್ ಸೋ ದಟ್ ವಿ ಹ್ಯಾವ್ ಬಿಕಮ್ ದ ಸಕ್ಸಸ್ಫುಲ್ ಪರ್ಸನ್ಸ್ ಅಂತ ಹೇಳ್ಬೋದು. ಈಗ ಫೇಸ್ಬುಕ್ಕಲ್ಲಿ ಇವೆಲ್ಲ ನೋಡ್ತಾ ಇದ್ದೀರ, ಆ ಫೇಸ್ಬುಕ್ ಫೌಂಡರ್ ಆದ ಮಾರ್ಕ್ ಜುಗರ್ಬರ್ಗ್ ಅವನು ಎಷ್ಟೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾನೆ, ಅಡ್ವರ್ಸ್ ಸರ್ಕಮ್ಸ್ಟೆನ್ಸ್ ಅನುಭವಿಸ್ದ, ಅದೆಲ್ಲವನ್ನು ಅವನು ಮೆಟ್ಟಿ ನಿಂತಿದ್ದರಿಂದ ಅಷ್ಟು ಯಂಗ್ ಚಾಪ್ ಆಗಿದ್ರು ಕೂಡ ಅವನು ಫೇಸ್ಬುಕ್ಕನ್ನು ಮಾಡಿದೆ, ಇವತ್ತು 100,000 ಜನ 1,000,000 ಜನ ನೋಡ್ತಾ ಇದ್ದೀವಿ, ಉಪಯೋಗಿಸ್ತಾ ಇದ್ದೀವಿ, ಅವನಿಗೆ 100,000 ರೂಪಾಯಿ ಕೋಟಿ ಅಂತರ ಡಾಲರ್ಗಳು ಬಂದಿದೆ. ಸೊ ಹಾಗಾಗಿ ಜೀವನದಲ್ಲಿ ಯಾರ್ಯಾರು ಸಾಧನೆಗಳನ್ನು ಮಾಡಿದ್ದಾರೋ, ಯಶಸ್ವಿ ವ್ಯಕ್ತಿಗಳಾಗಿದ್ದಾರೋ, ಕೀರ್ತಿ ಪ್ರಾಯರಾಗಿದ್ದಾರೋ, ಅವರೆಲ್ಲರಿಗೂ ಕೂಡ ನಮಗಿಂತಲೂ ಹೆಚ್ಚಿನ ಕಷ್ಟಗಳು ಬಂದಿತ್ತು, ಸವಾಲುಗಳು ಬಂದಿತ್ತು, ಸಮಸ್ಯೆಗಳು ಬಂದಿತ್ತು, ಅದೆಲ್ಲವನ್ನು ಮೆಟ್ಟಿ ನಿಂತರು. ಯಾಕಪ್ಪ ಅಂದರೆ ಪ್ರಬಲವಾದ ಇಚ್ಛಾಶಕ್ತಿ ಅಭಿವ್ಯಕ್ತತೆಯಿಂದ ಮ್ಯಾನಿಫೆಸ್ಟಿಂಗ್ ದ ವಿಲ್ ಪವರ್. ಅದರಿಂದ ಏನಾಯಿತು, ಅಸಾಧ್ಯ ಸಾಧ್ಯ ಆಯಿತು, ಇಂಪಾಸಿಬಲ್ ಪಾಸಿಬಲ್ ಆಯಿತು. ಅಂಥ ಶಕ್ತಿಯನ್ನು ಸ್ವಾಮಿ ಬೇಕಂದ್ರೆ ನನಗೆ ನಿಮಗೆಲ್ಲರಿಗೂ ಕೊಡಲಿ, ಆ ಇಚ್ಛಾಶಕ್ತಿ ಅಭಿವ್ಯಕ್ತತೆಯನ್ನು ಮಾಡಿ ನಾವು ಕೂಡ ಯಶಸ್ವಿ ವ್ಯಕ್ತಿಗಳಾಗುವಂತಾಗಲಿ ಅಂತೇಳಿ ನನ್ನ ಮಾತನ್ನು ವಿರಮಿಸ್ತೇನೆ. ಜೈ ರಾಮಕೃಷ್ಣ.